ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ಬಹಳ ದಿನಗಳ ನಂತರ ನಿಮ್ಮ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದೇನೆ, ನಿಮ್ಮ ಎದುರಿಗೆ ಕಾಣಿಸ್ಕೊಳ್ತಾ ಇದ್ದೇನೆ. ಎಷ್ಟಾದರೂ ಕೊರೋನಾ ಅಲ್ವಾ, ಕೊರೋನಾದಲ್ಲಿ ತುಂಬ ಇಂಟ್ರೆಸ್ಟ್ ಆಗಲ್ಲ ಕಾರ್ಯಕ್ರಮ ಕೊಡಲಿಕ್ಕೆ ಅಂತ ಒಂದು ಪರಿಸ್ಥಿತಿ ಕೆಲವೊಂದು ಬಾರಿಗೆ ಅಲ್ವಾ. ಜನರೆಲ್ಲ ಸಂಕಷ್ಟದಲ್ಲಿರ್ತಾರೆ, ಮತ್ತು ಇಲ್ಲಿ ಬಂದು ಏನಪ್ಪ ಮಾತಾಡೋದಂತ ಕೆಲವೊಮ್ಮೆ ಅನ್ನಿಸ್ತದೆ. ಅದಕ್ಕೋಸ್ಕರ ಗ್ಯಾಪ್ ಬಿಟ್ಟು ಬರುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ. ಓಕೆ, ಸೊ ಇವತ್ತು ನಾವು ವಿಶೇಷವಾಗಿ ನಾನು ದಶಾಭುಕ್ತಿಗಳ ಬಗ್ಗೆ ಮಾತಾಡಿದ್ದೆ. ಸೊ ಶನಿದಶೆ ಬಗ್ಗೆ ಮಾತಾಡಿದ್ದೆ, ಶುಕ್ರದಶೆ ಬಗ್ಗೆ ಕೂಡ ಮಾತಾಡಿದ್ದೆ. ಶುಕ್ರದಶೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇನೆ ಇವತ್ತು ನಿಮಗೆ. ಆನಂತರ ರಾಹುದಶೆ ಮತ್ತು ಕೇತು ದಶೆಗಳು ಹೇಗಪ್ಪ ಕೆಲಸ ಮಾಡ್ತವೆ ಅದರ ಬಗ್ಗೆ ಕೂಡ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಸೊ ಇದೆಲ್ಲ ಜನರಲ್ ಪ್ರಿಡಿಕ್ಷನ್ ಆಗಿರ್ತದೆ. ನಿಮ್ಮ ಜಾತಕಕ್ಕೆ ಇದನ್ನು ಹೋಲಿಕೆ ಮಾಡಿಕೊಂಡು ನೋಡ್ಬೋದು. ಯಾರಿಗೆಲ್ಲ ಶುಕ್ರದಶೆ ನಡೀತಾ ಉಂಟು, ರಾಹುದಶೆ ನಡೀತಾ ಉಂಟು, ಕೇತು ದಶೆ ನಡೀತಾ ಉಂಟು, ಅವರೆಲ್ಲ ಅದನ್ನು ಹೋಲಿಕೆ ಮಾಡಿ ನೋಡಿದರೆ ನಿಮಗೆ ಸಾಧಾರಣ ಮಾಡಿ ಗೊತ್ತಾಗ್ಬೋದು ಆ ದಶೆ ಹೇಗೆ ಕೆಲಸ ಮಾಡುತ್ತೆ, ಯಾವ್ಯಾವ ರಿಸಲ್ಟನ್ನು ನಿಮಗೆ ಕೊಡಲಿಕ್ಕೆ ತಯಾರಾಗಿರ್ತವೆ ಎಂಬುದು ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ವಿಶೇಷವಾಗಿ ಶುಕ್ರದಶೆ ನಡೆದಾಗ ಹಲವಾರು ವಿಚಾರಗಳನ್ನು ಹೇಳಿದ್ದೆ ನಾನು. ಶುಕ್ರದಶೆ ನಡೆದಾಗ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಶುಕ್ರ ಅಂದರೆ ಯಾರು, ಶುಕ್ರ ಅಂದರೆ ನೈಸರ್ಗಿಕ ಜನ್ಮಗುಂಡಲಿಯ ಎರಡನೇ ಮನೆ ಅಧಿಪತಿ, ನೈಸರ್ಗಿಕ ಜನ್ಮಗುಂಡಲಿಯ ಏಳನೇ ಮನೆ ಅಧಿಪತಿ. ಶುಕ್ರನ ಎರಡೂ ಮನೆಗಳು ಕೂಡ ಮಾರಕ ಸ್ಥಾನಗಳಲ್ಲೋ, ಮಾರಕ ಸ್ಥಾನದಲ್ಲಿ ತುಂಬ ತೊಂದರೆಗಳನ್ನು ಕೂಡ ಕೆಲವೊಮ್ಮೆ ಕ್ರಿಯೇಟ್ ಮಾಡಬಲ್ಲದು, ಆರೋಗ್ಯದ ವಿಚಾರದಲ್ಲಿ ಕೂಡ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲದು. ಅದರಿಂದಾಗಿ ಶುಕ್ರದಶೆ ನಡೆದಾಗ ಮೊದಲನೇದಾಗಿ ಹೆಲ್ತ್ ವೈಸ್ ನೋಡ್ಕೊಳ್ಬೇಕು. ಆರೋಗ್ಯದ ವಿಚಾರದಲ್ಲಿ ಯಾರೇ ಆದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು. ಎಲ್ಲೊಂದು ಕಡೆ ಶುಕ್ರನ ರಾಶಿಗೆ ಗುರುವಿನ ದೃಷ್ಟಿ ಇದೆ, ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಇದೆ ಅಂತಾದರೆ ಅಂತಹ ಸಮಸ್ಯೆಗಳು ಅಷ್ಟಾಗಿ ಕಾಡಲಿಕ್ಕೆ ಸಾಧ್ಯತೆ ಇಲ್ಲ. ಬಟ್ ಒಂದು ವೇಳೆ ಅದು ಇಲ್ಲ ಅಂತಾದರೆ, ಎಲ್ಲೊಂದು ಕಡೆ ಶನಿ ನೋಡ್ತಾ ಇದ್ದಾನೆ, ರಾಹು ನೋಡ್ತಾ ಇದ್ದಾನಂದರೆ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿನೇ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇದನ್ನು ಗಮನದಲ್ಲಿಸ್ಕೊಳ್ಬೇಕು. ಆದರೆ ಮೊದಲನೇದಾಗಿ ಶುಕ್ರದಶೆ ನಡೆದಾಗ ಆರೋಗ್ಯದ ಬಗ್ಗೆ ತೀವ್ರ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಇರ್ತದೆ. ಶುಕ್ರದಶೆಯಲ್ಲಿ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ಹಣಕಾಸು ನಿಮ್ಮ ಬಳಿಗೆ ಬರುತ್ತೆ, ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಉಂಟು ಅದು ನಿವಾರಣೆ ಆಗುತ್ತೆ. ಬಟ್ ಲಗ್ನವನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ವೃಷಭ ರಾಶಿ ಹೇಗೆ ಕೆಲಸ ಮಾಡುತ್ತೆ, ಅದೇ ರೀತಿ ನಿಮ್ಮ ತುಲಾರಾಶಿ ಹೇಗೆ ಕೆಲಸ ಮಾಡ್ತದೆ, ಅದರ ಮೇಲಿಂದ ಡಿಸೈಡ್ ಮಾಡಬೇಕಾಗುತ್ತೆ ಹಣಕಾಸು ಬರುತ್ತಾ ಇಲ್ಲ. ಯಾಕಂದರೆ ಕೆಲವರೆಲ್ಲ ಶುಕ್ರದಶೆಯಲ್ಲಿ ಕಳ್ಕೊಳ್ಳುವವರು ಇರ್ತಾರೆ, ಅದು ಕೂಡ ಪ್ರಾಬ್ಲಮ್ ಇರ್ತದೆ, ಅದನ್ನು ನೋಡ್ಕೊಳ್ಬೇಕು. ಬಟ್ ನಾರ್ಮಲಾಗಿ ಶುಕ್ರದಶೆ ಚೆನ್ನಾಗೇ ಉಂಟು ಅಂತಾದರೆ ಹಣಕಾಸು ನಿಮ್ಮ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಇಂಡಿಕೇಷನ್. ಹಾಗಾದರೆ ಶುಕ್ರದಶೆಯಲ್ಲಿ ಹಣಕಾಸು ನಿಮ್ಮ ಪಾಲಿಗೆ ಬರಬೇಕು, ಹೇಗಾದರೂ ಬರಲೇಬೇಕು ಅಂತ ಅದು ಇಂಡಿಕೇಷನ್ ತೋರಿಸ್ತಾ ಉಂಟು. ಸೊ ಅದರಿಂದಾಗಿ ಹಣಕಾಸು ಆ ಮೂಮೆಂಟಲ್ಲಿ ಬರ್ಬೋದು. ಅದರ ಜೊತೆಗೆ ನಿಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಸಾಧ್ಯತೆಗಳು ಶುಕ್ರದಶೆಯಲ್ಲಿ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದೆರಡು ಪ್ರಾಮಿನೆಂಟ್ ಆದ ರಿಸಲ್ಟ್ ಅದರಲ್ಲಿ ಬರುವಂಥದ್ದು ಶುಕ್ರದಶೆ ನಡೆಯುವಾಗ. ಓಕೆ, ಸೊ ಇನ್ನೇನಾಗುತ್ತೆ ಶುಕ್ರದಶೆ ನಡೆಯುವಾಗ ಅಲ್ವಾ, ಶುಕ್ರದಶೆ ಬೇರೆ ಬೇರೆ ರೀತಿಯ ರಿಸಲ್ಟ್ ಇರ್ತದೆ. ಯಾವ ರೀತಿ ರಿಸಲ್ಟ್ ಇರ್ತದೆ, ನಾರ್ಮಲಾಗಿ ಯಾವ ರೀತಿ ಅದು ಕೆಲಸ ಮಾಡಿದೆ ಅದರ ಬಗ್ಗೆ ಖಂಡಿತ ಹೇಳಿಕೊಡ್ತೇನೆ ನಿಮಗೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ 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 ಹಲೋ, ನಮಸ್ತೆ ಸರ್. ಇದು ಸ್ವಾತಿ ಅಂತ, ಹಸ್ಬೆಂಡ್ ಬಗ್ಗೆ ಕೇಳಲಿಕ್ಕಿತ್ತು. ಸ್ವಾತಿ ಅವ್ರು ಎಲ್ಲಿಂದಮ್ಮ? ನೀರ್ಮಾರ್ಕದಿಂದ. ಸರಿ, ಅವರ ಹೆಸರು, ಹುಟ್ಟಿದ ದಿನಾಂಕ ಹೇಳಿ. ಹುಟ್ಟಿದ ದಿನಾಂಕ ಕ್ಲಿಯರ್ ಇಲ್ಲ ಗುರುಜಿ. ಹೆಸರು ಹೇಮಚಂದ್ರ. ಓಕೆ, ನವೆಂಬರ್ 13. ಅದು ಕ್ಲಿಯರ್ ಇಲ್ಲ ಅಂತ ಹೇಳಿ ಆಯ್ತಲ್ಲಮ್ಮ, ಇನ್ನೇ ಅಂತ ಹೇಳಿ ಕೊಂಡ ಅದರಲ್ಲಿ ಅಂದ್ರೆ ಮಂತ್ ಇದೆ. ಇಲ್ಲ ಇಲ್ಲ, ಬೇಡ ಬೇಡ, ಅದು ಮಂತ್ ಅಲ್ಲಿ ಹೇಗಮ್ಮ ನೋಡು, ಕ್ಲಿಯರ್ ಇಲ್ಲ ಅಂದ್ರೆ ಮುಗಿದೋಯ್ತು ಅಲ್ಲಿಗೆ, ಏನ್ ಮಾಡ್ಲಿಕ್ಕಿಲ್ಲ. ನಾನು ಪ್ರಶ್ನೆಗಳನ್ನ ಹಾಕ್ಬೇಕಷ್ಟೇ. ಕ್ಲಿಯರ್ ಇಲ್ಲ ಅಂತ ನಿಮ್ಮ ಬಾಯಿಂದಲೇ ಬಂದ ಅಂದ್ರೆ ನಾನು ಮಂತ್ ಅನ್ನ ಇಟ್ಕೊಂಡು ಏನಮ್ಮ ಮಾಡ್ಲಿ ಅಲ್ವಾ? ರೈಟ್ ತಾನೇ? ಒಂದು ನಂಬರ್ ಹೇಳಿಮ್ಮ, ಒಂದರಿಂದ 12 ಒಳಗೆ. 13. ಸಾರಿ ಸಾರಿ, 10. ಓಕೆ ಓಕೆ. ನೋಡೋಣ, ಪ್ರಶ್ನೆಗುಂಡ್ಲಿ ಹಾಕಿದ್ದೇನಮ್ಮ ಈ ಜಾತಕದಲ್ಲಿ ಪ್ರಶ್ನೆಗುಂಡ್ಲಿ. ಉತ್ತರಾಷಾಢ ನಕ್ಷತ್ರ ಬರ್ತಾ ಉಂಟು, ಇವತ್ತಿನ ನಕ್ಷತ್ರನೇ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಯಲ್ಲಿ ಇದ್ದಾನೆ ಚಂದ್ರ. ಓಕೆ, ಒಂದನೇದಾಗಿ ಅವರ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳಿದ್ರಿ. ಓಕೆ, ಮತ್ತೆ ಉಂಟು, ಅದು ಬರೀ ತಿಂಗಳುಂಟು, ತಾರೀಕಿಲ್ಲ ಅಂತ ಹೇಳಿದ್ರಿ. ಮತ್ತೆ ಹೇಳುವಾಗ 13 ನಂಬರ್ ಅಂತ ಹೇಳಿದ್ರಿ ಅಲ್ವಮ್ಮ? 13ಕ್ಕೆ ಹೋಯ್ತು, 12ರೊಳಗೆ ಒಂದು ನಂಬರ್ ಹೇಳಿ ಅಂದರೆ ಎಲ್ಲಿಗೆ ಹೋಯ್ತು, 13ಕ್ಕೆ ಹೋಯ್ತು ಅಲ್ವಾ? ಎರಡೂ ಕಡೆ ಕೂಡ ಲೆಕ್ಕಾಚಾರಗಳು ಕೆಟ್ಟು ಹೋಯ್ತು ಅಂತ ಅರ್ಥ. ಅದರ ಅರ್ಥ ಏನಂದರೆ ವಿಶೇಷ ರೀತಿಯಲ್ಲಿ ಒಂದನೇದಾಗಿ ಆರೋಗ್ಯದ ಸಮಸ್ಯೆ ವಿಶೇಷ ರೀತಿಯಲ್ಲಿ ನೋಡ್ಕೊಳ್ಬೇಕಮ್ಮ. ಎರಡನೇದಾಗಿ ಅವರಿಗೆ ಹಣಕಾಸು ಮತ್ತು ಬಿಸ್ನೆಸ್ನ ವಿಚಾರದಲ್ಲಿ ಟೆನ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಇದರ ಬಗ್ಗೆ ನೋಡ್ಕೊಳ್ಬೇಕಮ್ಮ ನೀವು. ಈಗ ಪ್ರಶ್ನೆ ಉಂಟಮ್ಮ, ನೀವೇ ಮಾಡಿಮ್ಮ. ಪ್ರಶ್ನೆ ಅಂದ್ರೆ ಅದೇ ಬಿಸ್ನೆಸ್ ಬಗ್ಗೆ ಕೇಳಲಿಕ್ಕಿತ್ತು. ಸರಿ, ಬಿಸ್ನೆಸ್ ಬಗ್ಗೆ ತೊಂದರೆನೇ ಇರ್ತದಲ್ಲ, ಮೋಸ ಹೋಗ್ತಾರೆ ಅಂತ ಉಂಟು. ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ, ಅವ್ರು ಮೋಸ ಹೋಗ್ತಾರೆ. ಸೊ ಏನು ಮಾಡ್ತೀರಿ ಈಗ? ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ, ಮಾಡ್ಕೊಳ್ಳಿ. ನೀವೇನು ಮಾಡಬೇಕು, ಆದಷ್ಟು ಈ ಕಪ್ಪು ಉದ್ದಿದೆಯಲ್ಲಮ್ಮ, ಕಪ್ಪು ಉದ್ದು, ಕಪ್ಪು ಉದ್ದಿಂದ ನಿವಾಳಿಸಿ ತೆಗಿಬೇಕಮ್ಮ.
ಕಪ್ಪು ಉದ್ದ ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಅದರಲ್ಲಿ ಇಡೀ ದೇಹಕ್ಕೆ ಏಳು ಬಾರಿ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬರಬೇಕು, ಅದು ದೂರ ಬಿಸಾಡಬೇಕು. ಇದನ್ನು ಸೂರ್ಯಾಸ್ತ ಆದ ನಂತರ ಮಾಡಬೇಕಮ್ಮ ರಾತ್ರಿ ಹೊತ್ತು. ಓಕೆನಾ? ಇದನ್ನು 41 ದಿನ ಮಾಡ್ಕೊಳ್ಳಿ ಮಾಗ. ಬಿಸ್ನೆಸ್ ಅಲ್ಲಿ ಇರತಕ್ಕಂಥ ಅಡಚಣೆಗಳು ಖಂಡಿತ ದೂರ ಆಗ್ತವೆ. ಬಟ್ ಈಗ ಎಲ್ಲರಿಗೂ ಕೂಡ ಸಮಸ್ಯೆನೇ ಅಂತ ಹೇಳ್ತೇನೆ, ಇಲ್ಲ ಅಂತೇನಿಲ್ಲ. ಬಟ್ ಈ ವ್ಯಕ್ತಿ ಮೋಸ ಹೋಗ್ತಾರೆ ಅಂತ ಉಂಟು, ಮೋಸ ಹೋಗೋದಾಗೆ ಅದು ಪ್ರೊಟೆಕ್ಷನ್ ಕೊಡುತ್ತೆ, ನಿಮಗೆ ಒಳ್ಳೇದಾಗುತ್ತಮ್ಮ. ಓಕೆನಾ? ಸರಿ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ಸೊ ಇನ್ನೇನಾಗುತ್ತೆ, ಶುಕ್ರದಶೆಯಲ್ಲಿ ಪ್ರಾಮಿನೆಂಟ್ ಆದ ರಿಸಲ್ಟ್, ಎರಡು ರಿಸಲ್ಟ್ ಅಂತ ಗೊತ್ತಾಯಿತು ನಿಮಗೆ. ಒಂದು ಮದುವೆಯನ್ನು ಕೊಡ್ತಾನೆ, ಇನ್ನೊಂದು ಹಣಕಾಸು ಕೊಡ್ತಾನೆ, ಇದಂತೂ ಖಂಡಿತ ಆಗುತ್ತೆ. ಓಕೆ, ಇನ್ನೇನಾಗುತ್ತೆ, ಇದರಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮನ್ನು ಕೊಡ್ತಾನೆ ಅಥವಾ ರಿಲೇಷನ್ಶಿಪ್ಪನ್ನು ಮಾಡಿಸ್ತಾನೆ. ಮದುವೆ ಆದರೂ ಕೂಡ ಮಾಡಿಸ್ತಾನೆ, ಆಗದಿದ್ದರೂ ಕೂಡ ಮಾಡಿಸ್ತಾನೆ. ಯಾವುದೇ ಕಾರಣ ಕೂಡ ರಿಲೇಷನ್ಶಿಪ್ಪಲ್ಲಿ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ನಿಮಗೆ ಕೆಲವೊಮ್ಮೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ಅಫೇರ್ಸಲ್ಲಿ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರ್ತವೆ. ಇದರ ಬಗ್ಗೆಯೂ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಒಂದು ವೇಳೆ ನಿಮ್ಮದು ಸಿಂಹ ಲಗ್ನವಾಗಿ ಸಪ್ತಮದಲ್ಲಿ ಕುಂಭರಾಶಿ ಬಂದರೆ ನೀವು ಅನ್ಯ ಜಾತಿಯವರೊಂದಿಗೆ ಅಥವಾ ಅನ್ಯ ಧರ್ಮದವರೊಂದಿಗೆ ಕೂಡ ರಿಲೇಷನ್ಶಿಪ್ಪನ್ನು ಹೊಂದುವಂಥ ಸಾಧ್ಯತೆಗಳು ಅಲ್ಲಿ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ. ಇದರ ಬಗ್ಗೆ ಕೂಡ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಲಗ್ನ ಚೇಂಜ್ ಆದಾಗ ಎಲ್ಲವೂ ಕೂಡ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ರಾಶಿಯಲ್ಲಿ ಕೆಲಸ ಮಾಡುತ್ತೆ. ಆ ರಾಶಿಯ ಅಟ್ರಿಬ್ಯೂಟ್ಸ್ ಏನೋ ಅದು ಕೆಲಸ ಮಾಡುತ್ತೆ, ಅದರ ಜೊತೆಗೆ ತುಲಾರಾಶಿ ಮತ್ತು ವೃಷಭ ರಾಶಿ ಅಂತೂ ಕೆಲಸ ಮಾಡಿಯೇ ಮಾಡ್ತದೆ. ಸೊ ಇದನ್ನು ಕೂಡ ಗಮನದಲ್ಲಿರಿಸ್ಕೊಳ್ಬೇಕು. ಆನಂತರ ಏನಾಗುತ್ತಪ್ಪ, ವಿಶೇಷವಾಗಿ ತಾಯಿಯ ಪ್ರಾಪರ್ಟಿ ಏನಾದರೂ ಇದ್ದರೆ ಅದು ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ತಾಯಿಯ ಪ್ರಾಪರ್ಟಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅದು ನಿಮ್ಮ ಪಾಲಾಗ್ಬೋದು, ಅಥವಾ ಅದಕ್ಕೆ ನೀವೇನಾದರೂ ಬೇಕು ಅಂತ ಕೇಳಿದರೆ ತಾಯಿ ನಿಮ್ಮ ಪಾಲಿಗೆ ಪ್ರಾಪರ್ಟಿಯನ್ನು ಮಾಡಿಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದನ್ನು ಇಟ್ಕೊಳ್ಬೋದು, ಅದನ್ನು ಮಾಡ್ಕೊಳ್ಬೋದು. ನೀವು ವಾಹನ ಖರೀದಿಯನ್ನು ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ವಾಹನ ಖರೀದಿಯನ್ನು ನೀವು ಮಾಡ್ಕೊಳ್ಬೋದು. ಇನ್ನು ಶುಕ್ರದಶೆಯಲ್ಲಿ ಬಾರಿ ಬಾರಿಗೂ ಮನೆಯ ಪೇಂಟನ್ನು ಚೇಂಜ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ಅದನ್ನು ಕೂಡ ಮಾಡ್ಕೊಳ್ಬೋದು. ನೀವು ಇನ್ನೇನಪ್ಪ ಆಗುತ್ತೆ, ಶುಕ್ರದಶೆಯಲ್ಲಿ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾನು ಶೋಭಾ ಅಂತ, ತಾರಿಗುಡ್ಡೆ. ತಾರಿಗುಡ್ಡೆ, ಓಕೆ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ ಗುರುಜಿ. ಓಕೆ, ನೀವು ಕರೆ ಮಾಡಿದ್ರು ನನಗೇನಲ್ವಾ? ಹೌದೌದು. ಮೇಡಮ್ ಅಂತ ಹೇಳಿದ್ರೆ ಅದಕ್ಕೆ ಕೇಳಿದ್ದು. ಅಲ್ಲ, ಫಸ್ಟ್ ಮೇಡಮ್ ಮಾತಾಡಿದ್ರೆ ಅದಕ್ಕೆ ಮೇಡಮ್. ಹಾಗೆ, ಓಕೆ, ಸರಿ, ಪರವಾಗಿಲ್ಲ. ಒಂದು ನಂಬರ್ ಹೇಳಿ, ಒಂದರಿಂದ 12 ಒಳಗೆ. 9. ಓಕೆ ಓಕೆ, ರೈಟ್. ಸೊ ಪ್ರಶ್ನೆಗಳನ್ನೇ ಹಾಕಿದ್ದೆ ನಮ್ಮ ಇದರಲ್ಲಿ ಕೂಡ ನಾನು. ಇದರಲ್ಲಿ ನಿಮ್ಮ ವಯಸ್ಸು ಎಷ್ಟಮ್ಮ ಒಂದು ಹೇಳಿಬಿಡಿ ನನಗೆ. ನಿಮ್ಮ ವಯಸ್ಸು ಒಂದು ಹೇಳಿಬಿಡಿ ತಾಯಿ. ವಯಸ್ಸು 42. ಸರಿಮ್ಮ, ನೋಡೋಣ ಇಲ್ಲಿ ಏನಾಗುತ್ತೆ ನೋಡಿಮ್ಮ. ಪ್ರಶ್ನೆಗಳನ್ನ ಹಾಕಿದ್ದೇನೆ. ಉತ್ತರಾಷಾಢ ನಕ್ಷತ್ರ ಇವತ್ತಿರುವಂಥದ್ದು ಮಕರ ರಾಶಿ, ಓಕೆ. ನಂಬರ್ 9 ಅಂತ ಹೇಳಿದರೆ ಇದರಲ್ಲಿ ಏನನ್ನ ತೋರಿಸ್ತುಂಟು. ಮುಂದೆ ಒಂದನೇದಾಗಿ ಏನಾಗುತ್ತೆ ಅಂದರೆ ಹೆಲ್ತ್ ವೈಸ್ ನೋಡ್ಕೊಳ್ಬೇಕಂತ ಒಂದನೇ ಇಂಡಿಕೇಷನ್ ನಮ್ಮ. ಎರಡನೇ ಇಂಡಿಕೇಷನ್ ಮಕ್ಕಳ ಬಗ್ಗೆ ಚಿಂತೆ ಉಂಟಾಗುತ್ತೆ ಅಂತ ಎರಡನೇ ಇಂಡಿಕೇಷನ್ ನಮ್ಮ. ಮೂರನೇ ಇಂಡಿಕೇಷನ್ ನಿಮ್ಮ ಏನು ಮನೆ ಅಥವಾ ಪ್ರಾಪರ್ಟಿ ಏನು ಉಂಟಮ್ಮ ಅದರಲ್ಲಿ ನಿಮಗೆ ಟೆನ್ಷನ್ ಆಗುತ್ತೆ ಅಂತ ಮೂರನೇ ಇಂಡಿಕೇಷನ್ ಅಮ್ಮ. ಈಗೇನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅದೇ ಮನೆದು. ಸೊ ಮನೆ ಕಟ್ಟಲಿಕ್ಕೆ ಉಂಟಮ್ಮ, ಏನು ಮಾಡ್ಲಿಕ್ಕೆ ಉಂಟು ನಿಮಗೆ? ಮನೆ ಮಾರಿ ಬೇರೆ ಏನಾದರೂ ಮನೆ ತಗೋಬೇಕು ಅಂತ ಇದ್ದೇನೆ. ಸರಿ, ಅದರ ಬಗ್ಗೆ ಮಾತಾಡ್ಬಿಡ್ತೀನಮ್ಮ, ಓಕೆನಾ? ಪರವಾಗಿಲ್ಲ. ಓಕೆ, ಸೊ ಇಲ್ಲೇನಾಗುತ್ತೆ ನಿಮಗೆ ಮನೆ ಮಾರುವ ವಿಚಾರದಲ್ಲಿ, ಈಗ ನೀವು ಏನು ಪ್ರಸ್ತುತ ಪ್ರಶ್ನೆ ಮಾಡಿ ಮನೆ ಮಾರುವ ವಿಚಾರದಲ್ಲಿ ಹೋಗ್ಬೋದು, ನಿಮಗೆ ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಬಟ್ ನಿಮಗೆ ಯಾರು ಸಹಾಯ ಮಾಡಬೇಕು, ಒಂದೋ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಮಕ್ಕಳು, ಓಕೆನಾ? ಮನೆ ಮಾರುವುದಕ್ಕೂ ಮನೆ ಕಟ್ಟುವುದಕ್ಕೂ ಫ್ರೆಂಡ್ಸ್ ಅಥವಾ ಮಕ್ಕಳು ಸಹಾಯ ಮಾಡಬೇಕು. ಅದರ ಮುಖಾಂತರ ನಿಮಗೆ ಮನೆ ಮಾರಿ ಹೋಗುವಂಥದ್ದು ಮತ್ತು ಮನೆ ಕಟ್ಟುವಂಥ ಯೋಗ ಖಂಡಿತವಾಗಿ ನಿಮಗೆ ಕ್ರಿಯೇಟ್ ಆಗಿದೆಮ್ಮ. ನೀವು ಅದರಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಬಗ್ಗೆ ತುಂಬ ಜಾಸ್ತಿ ಇದೆ. ಸೊ ಅದನ್ನು ಮಾಡ್ಕೊಳ್ಳಿಮ್ಮ, ತುಂಬ ಚೆನ್ನಾಗಿರ್ತೀರ. ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ, ಅದನ್ನು ಮಾಡ್ಕೊಳ್ಳಿ. ಏನು ಮಾಡಬೇಕು, ಸ್ವಲ್ಪ ಸೋಮವಾರ ದಿವಸ ಸ್ವಲ್ಪ ಬೆಳ್ತಿ ಅಕ್ಕಿಯನ್ನು ಈಶ್ವರನ ಟೆಂಪಲ್ಗೆ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಇದರ ಮುಖಾಂತರ ಅತ್ಯುತ್ತಮವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತಮ್ಮ. ಓಕೆನಾ? ಒಳ್ಳೇದಾಗಲಿಮ್ಮ, ಒಳ್ಳೇದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ? ಸೊ ಬಂದ ಮೇಡಮ್. ಶುಕ್ರದೇಶದಲ್ಲಿ ಮನೆಗೆ ಬಾರಿ ಬಾರಿಗೂ ಪೇಂಟ್ ಮಾಡಿಸುವಂಥ ಚಾನ್ಸಸ್ ತುಂಬ ಜಾಸ್ತಿ. ಮನೆಗೆ ತುಂಬ ಸಾಮಾನುಗಳನ್ನು ತಂದು ಹಾಕುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದು ಕೂಡ ಲಕ್ಸುರಿಗೆ ಸಂಬಂಧಪಟ್ಟಂತೆ. ಆನಂತರ ಗಾಡಿ ಖರೀದಿ ಮಾಡೋದು, ಗಾಡಿಯ ಪೇಂಟನ್ನು ಕೂಡ ಚೇಂಜಸ್ ಮಾಡೋದು ಸಮಸ್ಯೆ ಚೇಂಜಸ್ ಮಾಡುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತೀರಾ ತೀರಾ ಜಾಸ್ತಿ ಆಗಿರ್ತದೆ. ಓಕೆ, ಆನಂತರ ಏನಾಗುತ್ತೆ, ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಡೆಫಿನೆಟ್ ಆಗಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ನಿಮಗೆ ಶುಕ್ರದೇಶ ನಡೆದಾಗ. ಇದನ್ನು ನೆನಪಿಟ್ಕೊಳ್ಬೇಕು, ತಂದೆ ಇದ್ದಾರೆ ಅಂತ ಆದರೆ ನಿಮ್ಮ ತಂದೆ ಆರೋಗ್ಯದಲ್ಲಿ ವಿಶೇಷ ರೀತಿಯ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅದು ಕೂಡ ಶುಕ್ರದೇಶ ನಡೆದಾಗ. ಆನಂತರ ಏನಾಗುತ್ತೆ, ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಒಬ್ಬರು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತುಂಬಾ ಸಮಸ್ಯೆಗೊಳಗಾಗ್ತಾರೆ ಅಥವಾ ಲವ್ ಮ್ಯಾರೇಜ್ ಆಗ್ತಾರೆ, ಎರಡರಲ್ಲೂ ಒಂದಂತೂ ಖಂಡಿತ ಆಗಿಯೇ ಆಗುತ್ತೆ ನಿಮಗೆ. ಆನಂತರ ನಿಮ್ಮ ಮಕ್ಕಳಿಗೆ ಏನಾದರೂ ಕಲಿಯುವ ಮಕ್ಕಳಿದ್ದರೆ ಅವರಿಗೆ
ಮೆಮೊರಿ ಪವರ್ ಲಾಸ್ ಆಗುವಂತ ಸಾಧ್ಯತೆಗಳು ಅಥವಾ ಅವರಿಗೆ ಓದಿದ್ದು ನೆನಪಿರಲ್ಲ ಆಲಸ್ಯ ತುಂಬಾ ಜಾಸ್ತಿ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಪರಿಸ್ಥಿತಿಗಳು ಕೂಡ ತುಂಬಾ ಜಾಸ್ತಿ ಆಗಿದೆ ಅಥವಾ ಅವರು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಓದಿರ್ತಾರೆ ಶುಕ್ರದೇಶ ನಡೀತಾ ಉಂಟು ನಿಮಗೆ ನಿಮ್ಮ ಮಕ್ಕಳು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಓದಬಹುದು ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತದೆ ಓಕೆ ಆನಂತರ ನಿಮ್ಮ ತಂದೆಯ ಒಡ ಹುಟ್ಟಿದವರು ಯಾರಾದರೂ ಒಬ್ಬರು ತಂದೆಯ ಒಡ ಹುಟ್ಟಿದವರು ಅದರಲ್ಲೂ ಕೂಡ ನಿಮ್ಮ ದೊಡ್ಡಪ್ಪ ಇರ್ಬೋದು ದೊಡ್ಡಮ್ಮ ಇರ್ಬೋದು ಅವರಲ್ಲಿ ಯಾರಾದರೂ ಕೂಡ ಆರೋಗ್ಯದ ಸಮಸ್ಯೆಯನ್ನು ಎದುರಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಅದರ ಬಗ್ಗೆ ಕೂಡ ಗಮನ ಕೊಡಬೇಕು ಆನಂತರ ಏನಪ್ಪ ಆಗುತ್ತೆ ಖಂಡಿತ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಾ ಎಲ್ಲಿಂದ ಮುಲ್ಕಿಯಿಂದ ಪುಷ್ಪಲತಾ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಅಣ್ಣನ ಬಗ್ಗೆ ತಿಳ್ಬೇಕಿತ್ತು ಅಣ್ಣನ ಬಗ್ಗೆ ಅಣ್ಣನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಪುಷ್ಪರಾಜ್ ಓಕೆ 27/2 27/2 1986 ಸಮಯ 2 ಗಂಟೆ ಎಎಂ ಬೆಳಗ್ಗೆ ಬೆಳಗ್ಗೆ 2 ಗಂಟೆ ಓಕೆ ಅವರ ನಕ್ಷತ್ರ ಹೇಳಿಮ್ಮ ಅಷ್ಟ ನಕ್ಷತ್ರ ಕನ್ಯಾ ರಾಶಿ ಓಕೆ ಹಸ್ತ ನಕ್ಷತ್ರ ಕನ್ಯಾ ರಾಶಿಯ ಜಾತಕ ನೋಡೋಣ ಏನು ಹೇಳುತ್ತೆ ಅಂತ ಈ ಜಾತಕದಲ್ಲಿ ಗುರುದೇಶ ಸ್ಟಾರ್ಟ್ ಆಗಿದೆಮ್ಮ ಸದ್ಯದ ಮಟ್ಟಿಗೆ ಗುರುದೇಶ ಓಕೆನಾ ಗುರುದೇಶ ಏನಪ್ಪ ಮಾಡುತ್ತೆ ಗುರುದೇಶ ಗುರುವಿನಲ್ಲಿ ಗುರು ಭುಕ್ತಿ ನಡೀತಾ ಉಂಟು ಆಯ್ತಾ ಈಗೇನಾಗಿದೆ ಗುರುವಿನಲ್ಲಿ ಗುರು ಭುಕ್ತಿ ನಡೀತಾ ಉಂಟು ಗುರುವಿನ ಪ್ರಾಮಿನೆಂಟ್ ಆದ ರಿಸಲ್ಟ್ ಈಗ ಬರ್ತಾ ಇಲ್ಲ ಅಂತ ಹೇಳ್ತೇನೆ ಪ್ರಾಮಿನೆಂಟ್ ಆದ ರಿಸಲ್ಟ್ ಅದು ಕೊಡ್ತಾ ಇಲ್ಲ ಬಟ್ ಒಂದು ಮಾತಂತೂ ಸತ್ಯಮ್ಮ ಈ ಜಾತಕ ಬಾರಿ ಬಾರಿಗೂ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತದೆ ಅದರ ಜೊತೆಗೆ ಮ್ಯಾರೇಜ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವೇನಾದರೂ ಪ್ರೊಸೀಡ್ ಆದರೆ ಅದರಲ್ಲೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತದೆ ಅದರ ಜೊತೆಗೆ ಒಂದು ಮನೆ ಕಟ್ಟಬೇಕಂತ ಇಚ್ಛೆ ಇದ್ರೂ ಕೂಡ ಅದರಲ್ಲೂ ಕೂಡ ಸಮಸ್ಯೆ ಅನುಭವಿಸ್ತದಮ್ಮ ಸೊ ಏನು ತಿಳ್ಕೊಳ್ಬೇಕು ತಾಯಿ ಹೇಳಿಬಿಡಿ ಅದು ಮದುವೆ ವಿಷಯದಲ್ಲಿ ಇದು ಮಾಡಬೇಕಿತ್ತು ಡಿಸ್ಕನೆಕ್ಟ್ ಆಗುತ್ತಮ್ಮ ಮದುವೆ ಆಗುವುದಿಲ್ಲ ಮದುವೆ ವಿಚಾರಗಳು ಬಾರಿ ಬಾರಿಗೂ ಡಿಸ್ಕನೆಕ್ಟ್ ಆಗ್ತವೆ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ ಕಾರ್ಯಕ್ಷೇತ್ರದಲ್ಲಿ ಕೂಡ ಹಾಗೇನೇ ಆಗುತ್ತಮ್ಮ ಅದರಲ್ಲಿ ಕೂಡ ಗಮನ ಕೊಡಬೇಕು ಈಗ ಏನು ಮಾಡಬೇಕು ಇವರು ಅಂತ ಹೇಳಿಕೊಡ್ತೀನಮ್ಮ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಬೇಕಮ್ಮ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಇವ್ರು ಏನು ಮಾಡಬೇಕು ಇವ್ರಿಗೆ ಈಗ 35 ರನ್ನಿಂಗ್ ಆಗ್ತಾಳು 35 ಸುತ್ತುಗಳನ್ನು ಪ್ರದಕ್ಷಿಣೆಗಳನ್ನು ಹಾಕಬೇಕಮ್ಮ ಓಕೆನಾ 35 ಪ್ರದಕ್ಷಿಣೆಗಳನ್ನ ಮಂಗಳವಾರ ದಿವಸ ಹೋಗಿ ಗಣಪತಿ ಟೆಂಪಲ್ನಲ್ಲಿ ಹಾಕಿ ಬರಬೇಕಮ್ಮ ನಂತರ ಮದುವೆ ಫಿಕ್ಸ್ ಆಗುತ್ತೆ ಅವ್ರಿಗೆ ಏನು 35ರಲ್ಲಿ ಮ್ಯಾರೇಜ್ ಯೋಗ ಉಂಟು ಅದನ್ನು ಕೂಡ ಹೇಳಿಬಿಡ್ತೇನೆ ನಿಮಗೆ 35ರಲ್ಲಿ ಮ್ಯಾರೇಜ್ ಯೋಗ ನೋ ನೋ ಅಂತ ಉಂಟು ಇಲ್ಲ ಅಂತ ಉಂಟು ಒಂದು ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಇದೆ ಬಟ್ ಮ್ಯಾರೇಜ್ ಯೋಗ ಇಲ್ಲ 36 ಬಂದಾಗ ಜ್ಯೇಷ್ಠ ನಕ್ಷತ್ರ ನಾ ಇಲ್ಲ 36ರಲ್ಲಿ ಕೂಡ ತೋರಿಸ್ತಾ ಇಲ್ಲಮ್ಮ ತುಂಬ ಸುಲಭವಾಗಿ ಸೊ ನಾನು ಹೇಳೋದಾದರೆ ಈಗ ಪ್ರಯತ್ನ ಮಾಡಿಮ್ಮ ನೀವು ಬಟ್ ಇದನ್ನು ಮಾಡ್ಕೊಳ್ಳಿ ನಾನು ಹೇಳಿದ್ದಾನೆ ಏನು ಗಣಪತಿ ಟೆಂಪಲ್ಗೆ ಹೋಗಿ 35 ಪ್ರದಕ್ಷಿಣೆ ಹಾಕ್ಕೊಂಡು ಬರಲಿಕ್ಕೆ ಹೇಳಿ ಒಂದು 3 ಮಂಗಳವಾರದ್ದು ಕಂಟಿನ್ಯೂ ಮಾಡಲಿಕ್ಕೆ ಹೇಳಿ ಖಂಡಿತ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಓಕೆನಾ ಓಕೆ ಅದು ಹೇಳಿದಲ್ಲಮ್ಮ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಅದರಲ್ಲಿ ಪರವಾಗಿಲ್ಲಮ್ಮ ಮನೆ ಕಟ್ಟುವ ವಿಚಾರದಲ್ಲಿ ಪರವಾಗಿಲ್ಲ ಬಟ್ ಮನೆ ಕಟ್ಟುವ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ದ್ವಂದ್ವ ಬರುತ್ತಮ್ಮ ದ್ವಂದ್ವಗಳು ಒಂದು ಅಲ್ಲಿ ಆ ರೂಮ್ ಮಾಡಬೇಕಾ ಈ ರೂಮ್ ಮಾಡಬೇಕಾ ಇಲ್ಲಿ ಬಾಗಿಲಿಡ್ಬೇಕಾ ಅಲ್ಲಿ ಬಾಗಿಲಿಡ್ಬೇಕಾ ಹೌದಮ್ಮ ಸೊ ಇಂಥ ದ್ವಂದ್ವಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಮನೆ ಕಟ್ಟುವ ವಿಚಾರ ಬಟ್ ಮನೆ ಕಟ್ಟುವ ವಿಚಾರದಲ್ಲಿ ಪರವಾಗಿಲ್ಲ ಅಂತೇಳಿ ಓಕೆ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ಓಕೆ ನೋ ಪ್ರಾಬ್ಲಮ್ ಬಟ್ ಕೆಲಸ ಮತ್ತೆ ಏನು ಮದುವೆ ವಿಚಾರ ಉಂಟಮ್ಮ ಡಿಸ್ಟರ್ಬೆನ್ಸ್ ಉಂಟು ನಾನು ಹೇಳಿದಂಥ ಒಂದು ಪರಿಹಾರವನ್ನು ಮಾಡಿಕೊಂಡಾಗ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬಂದೇ ಬರ್ತದಮ್ಮ ಓಕೆನಾ ಓಕೆ ಒಳ್ಳೆದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಇನ್ನು ಶುಕ್ರದರ್ಶನ ನಡೆದಾಗ ಏನಪ್ಪ ಆಗುತ್ತೆ ಆನಂತರ ನಿಮಗೆ ಹೆಚ್ಚಿನ ವಿವರಗಳು ಗೊತ್ತಾಯಿತು ಓಕೆ ಆನಂತರ ಏನಪ್ಪ ಆಗುತ್ತೆ ನಿಮ್ಮ ತಂದೆಯ ಒಡ ಹುಟ್ಟಿದವರು ಯಾರು ಇರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಆ ತಂದೆಯ ಒಡ ಹುಟ್ಟಿದ್ದಾರೆ ಅಂದರೆ ದೊಡ್ಡವರು ದೊಡ್ಡಪ್ಪ ದೊಡ್ಡಮ್ಮ ಯಾರು ಅವರ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಆನಂತರ ಆನಂತರ ಅಷ್ಟೇ ಅಂತ ಓಕೆ 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 ಅಷ್ಟೇ ಅಷ್ಟು ರಿಸಲ್ಟ್ ಪ್ರಾಮಿನೆಂಟ್ ಆಗಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಶುಕ್ರದೇಶ ನಡೆದಾಗ ಬಟ್ ಶುಕ್ರದೇಶ ನಿಮಗೆ 20 ವರ್ಷಗಳ ಕಾಲ ಕೂಡ ನಡೀತಾ ಇರ್ತದೆ ಅದರಲ್ಲಿ ಮಧ್ಯೆ ಮಧ್ಯದಲ್ಲಿ ಏನೆಲ್ಲ ಭುಕ್ತಿ ಬರುತ್ತೆ ನೋಡಿ ಆ ಭುಕ್ತಿಗೆ ಸಂಬಂಧಪಟ್ಟಂತೆ ಕೂಡ ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಒಟ್ಟಾರೆ ಶುಕ್ರ ಚೆನ್ನಾಗಿರಬೇಕು ಶುಕ್ರ ಚೆನ್ನಾಗಿದ್ದರೆ ನಾನು ಹೇಳಿದಂತಹ ರಿಸಲ್ಟ್ ಏನುಂಟು 100% ಅದು ಬಂದೇ ಬರುತ್ತೆ ನಿಮಗೆ ಡೆಫಿನೆಟ್ ಆಗಿ ಬರುತ್ತೆ ಅದನ್ನು ನೀವು ಬರೆದಿಟ್ಕೊಳ್ಬೇಕಾದ್ರೂ ಚೆಕ್ ಮಾಡ್ಬೋದು ಅಂತ ಹೇಳ್ತೇನೆ ಅದು ಬರೋದೇ ಕೂತ್ಕೊಳ್ಳೋದಿಲ್ಲ ಅಲ್ಲಿ ಬರೋದಿಲ್ಲ ಒಂದು ವೇಳೆ ಶುಕ್ರನ ಪೊಸಿಷನ್ ಚೆನ್ನಾಗಿಲ್ಲ ಅಂದರೆ ಒಂದು ವೇಳೆ ಬರಲಿಕ್ಕಿಲ್ಲ ಬಟ್ ಅದು ಬಾಕಿ ವಿಚಾರದಲ್ಲಿ ಬರಲೇಬೇಕು ಅಂತ ಇಂಡಿಕೇಶನ್ ಇದೆ ಅದನ್ನು ನೋಡ್ಕೊಳ್ಳಿ ಶುಕ್ರದೇಶದಲ್ಲಿ ಮುಖ್ಯ ರೀತಿಯಲ್ಲಿ ನೀವೇನು ಮಾಡಬೇಕು ನೀವು ಆದಷ್ಟು ನಿಮ್ಮ ಒಂದು ಆರೋಗ್ಯದ ವಿಚಾರವನ್ನು ತುಂಬ ಗಮನದಲ್ಲಿಸ್ಕೊಂಡು ಮುಂದುವರಿಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಶುಕ್ರದೇಶ ಬಂದಾಗ ಆದಷ್ಟು ಒಳ್ಳೆ ನೀಟಾದ ಬಟ್ಟೆಗಳನ್ನು ಧರಿಸುವುದು ಒಳ್ಳೆ ಸ್ಪ್ರೇಯನ್ನು ಉಪಯೋಗ ಮಾಡುವುದು ಮನೆಯನ್ನು ಅತ್ಯಂತ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಸ್ವಲ್ಪ ಲಕ್ಸುರಿಯನ್ನು ಫಾಲೋ ಮಾಡುವುದು ಕಂಫರ್ಟೆಬಿಲಿಟಿಯನ್ನು ಫಾಲೋ ಮಾಡುವುದು ಅಲ್ವಾ ನಿಮ್ಮ ಗಾಡಿಯನ್ನು ನೀವೇ ಸ್ವಚ್ಛಗೊಳಿಸುವುದು ಇದೆಲ್ಲ ಅತ್ಯುತ್ತಮ ರೀತಿ ರಿಸಲ್ಟ್ ಶುಕ್ರದೇಶದಲ್ಲಿ ಪಡೆಯುವುದಕ್ಕೆ ಬೇಕಾಗಿ ಸಹಾಯವನ್ನು ಖಂಡಿತ ಮಾಡಿಯೇ ಮಾಡಿ ಸೊ ಶುಕ್ರದೇಶ ಬಗ್ಗೆ
ತಕ್ಕ ಮಟ್ಟಿಗೆ ವಿಷಯ ಗೊತ್ತಾಯಿತು ನಿಮಗೆ. ಸೊ ಇದನ್ನು ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಶುಕ್ರದಶ ನಡೀತಾ ಇದ್ರೆ ಯಾವ್ಯಾವ ಘಟನೆಗಳು ಘಟಿಸ್ತಾ ಇರ್ತವೆ ಅದನ್ನು ನೋಡ್ಕೊಳ್ಳಿ. ಒಂದು ವೇಳೆ ಕೆಟ್ಟ ಘಟನೆಗಳೇ ಘಟಿಸ್ತಾ ಉಂಟು ಅಂತ ಡೆಫಿನೆಟ್ ಆಗಿ ಶುಕ್ರ ಎಲ್ಲೋ ಒಂದು ಕಡೆ ಮ್ಯಾಲಿಫಿಕ್ ರಿಸಲ್ಟನ್ನು ಕೊಡ್ತಾ ಇದ್ದಾನೆ, ತುಂಬ ಬೆನಿಫಿಕ್ ಆಗಿ ಆತ ವರ್ತನೆ ಮಾಡ್ತಾ ಇಲ್ಲ. ಅದರಿಂದಾಗಿ ಶುಕ್ರನಿಗೆ ಸಂಬಂಧಪಟ್ಟಂತೆ ದೇವಿ ದೇವಸ್ಥಾನಕ್ಕೆ ತುಪ್ಪವನ್ನು ದಾನ ಮಾಡೋದು ಅತ್ಯುತ್ತಮವಾದ ಪರಿಹಾರ. ಸೊ ಇದನ್ನು ನೀವು ಖಂಡಿತ ಮಾಡ್ಕೊಳ್ಬೋದು, ತುಂಬ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆನಾ? ಶುಕ್ರ ಶುಕ್ರ ಮಾಡಬೇಕಾಗುತ್ತೆ. ಇನ್ನು ರಾಹುದಶ ನಡೆದಾಗ, ಓಕೆ, ರಾಹುದಶ ನಡೆದಾಗ ಏನಪ್ಪ ಆಗುತ್ತೆ, ಶನಿದಶೆ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿದ್ದೇನೆ ನಾನು, ರಾಹುದಶ ನಡೆದಾಗ ಏನಪ್ಪ ಆಗುತ್ತೆ ಅದರ ಬಗ್ಗೆ ಕೂಡ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ಉಷಾ ಅಂತ ಹೇಳಿ. ಹಾ, ಓಕೆ ಸರ್, ನಮ್ದು ಮನೆ ಬಗ್ಗೆ ಕೇಳಬೇಕಾಗಿತ್ತು. ಉಷಾ ಅಮ್ಮ ಎಲ್ಲಿಂದ ಅಮ್ಮ? ನಾವು ಉಳ್ಳಾಲದಿಂದ ಸರ್. ಸರಿ, ಮನೆ ಬಗ್ಗೆ ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಸ್ವಂತ ಮನೆ ಯೋಗ ಯಾವಾಗ ಮತ್ತೆ ಮುಂದಿನ ಜೀವನ ಹೇಗಿರ್ತದೆ ಅಂತ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಹಸ್ಬೆಂಡ್ ಇದು ಡೇಟ್ ಆಫ್ ಬರ್ತ್ ಹೇಳ ಹೇಳಿ ಅಮ್ಮ. ದೀಪಕ್ ಅಂತ. ಓಕೆ. 17th February. ಓಕೆ. 1972. ಸಮಯ ಮಧ್ಯಾಹ್ನ 12:45. 12:45? 17:02 ಮಧ್ಯಾಹ್ನ 12:45 ಮಂಗಳೂರು. ರೈಟ್ ಅಮ್ಮ, ಶುಕ್ರದಶೆ ನಡೀತಾ ಉಂಟಮ್ಮ ಅಲ್ವಾ ಈಗ? ಶುಕ್ರದಶೆ, ಶುಕ್ರದಶೆಯಲ್ಲಿ ನೋಡಿಮ್ಮ, ಶುಕ್ರದಶೆ ಅವರಿಗೆ ಈಗ 49 ರನ್ನಿಂಗ್ ಆಗ್ತಾ ಉಂಟು. 49 49 ರನ್ನಿಂಗ್ ಆಗ್ತಾ ಉಂಟು. ಇನ್ನು ಅವ್ರಿಗೆ 50 ಬರಬೇಕಮ್ಮ, ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಲಿಕ್ಕೆ 50 ಬರಬೇಕು. 50 ಬಂದ ನಂತರನೇ ಮನೆ ಮಾಡೋದಮ್ಮ, ಅದಕ್ಕಿಂತ ಮುಂಚೆ ಆಗಲ್ಲ ತಾಯಿ. 50 ಬಂದ ನಂತರ ಡೆಫಿನೆಟ್ ಆಗಿ ಮನೆ ಆಗುತ್ತಮ್ಮ, ಒಳ್ಳೆ ಮನೆ ಕಟ್ತಾರಂತ ಯೋಗ ಇದೆ. 50 ಬಂದ ನಂತರ ಮನೆ ಕಟ್ತಾರೆ, ವರಿ ಮಾಡುವಂತ ಅಗತ್ಯಿಲ್ಲ. 50 ಬರಲೇಬೇಕು. 50 ಅಂದ್ರೆ ಇವರಿಗೆ ಎಕ್ಸಾಕ್ಟ್ 50 ಅಲ್ಲೇ ಮನೆ ಕಟ್ಟುವಂತ ಯೋಗ ಇದೆ. 50 ಅಂದ್ರೆ ಬರುವ ಫೆಬ್ರವರಿ ನಂತರ, ಓಕೆ, 2021 ಆಫ್ಟರ್ ಫೆಬ್ರವರಿ. ಸೊ ಮನೆ ಕಟ್ಟುವಂತ ಯೋಗ ಭಾಗ್ಯ ಅಲ್ಲಿ ಕ್ರಿಯೇಟ್ ಆಗಿದೆ. ಈಗ ನೋಡಿ, ಈಗ ಅವ್ರಿಗೆ ಶುಕ್ರದಶೆ ರನ್ನಿಂಗ್ ಆಗ್ತಾ ಉಂಟು. ಅವ್ರಿಗೆ ಶುಕ್ರದಶೆ ಎಲ್ಲಿವರೆಗೆ ಉಂಟು? 2032ರವರೆಗೆ ಶುಕ್ರದಶೆ ಉಂಟಮ್ಮ. ಶುಕ್ರದಶೆಯಲ್ಲಿ ಏನೆಲ್ಲ ಗಮನದಲ್ಲಿರಿಸ್ಕೊಳ್ಬೇಕು ಅವ್ರು? ಒಂದು, ಅವರ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ ನಮ್ಮ ಹೆಲ್ತ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಆರೋಗ್ಯದ ವಿಚಾರ ತುಂಬ ಗಮನ ಕೊಡಬೇಕು, ಬಾರಿ ಬಾರಿಗೂ ಚೆಕಪ್ ಮಾಡಿಸ್ಕೊಳ್ಬೇಕನ್ನ ಅನಿವಾರ್ಯತೆ. ಏನಾದರೂ ಸ್ವಲ್ಪ ತೊಂದರೆ ಆದರೂ ಕೂಡ ಡಾಕ್ಟರ್ ಬಳಿ ಸಲಹೆಯನ್ನು ಪಡ್ಕೊಳ್ಬೇಕನ್ನ ಅನಿವಾರ್ಯತೆ ಉಂಟಮ್ಮ. ಸೊ ಅದನ್ನು ಮಾಡ್ಕೊಳ್ಳಿ. ಆನಂತರ ಹೇಳಿಮ್ಮ, ಏನಾದರೂ ಪರಿಹಾರ ಮಾಡಬೇಕಾಗ್ತದೆ? ನಾನು ಹೇಳಿ ಡಾಕ್ಟರ್ ಬಳಿಗೆ ಹೋಗಿ ಅಂತ ಹೇಳೋದು. ಅಂಥದ್ದೇನು ಸಮಸ್ಯೆ ಆದರೆ ಡಾಕ್ಟರ್ ಬಳಿಗೆ ಹೋಗಿ ನೋಡಿ. ಅದರಲ್ಲಿ ಶುಕ್ರದಶೆಯಲ್ಲಿ 2 ರಿಸಲ್ಟ್ ಅಂತೂ ಡೆಫಿನೆಟ್ ಆಗಿರ್ತದೆ ನೋಡಿ. ಮದುವೆ ಅಂತೂ ಆಗಿದೆ ಅವರಿಗೆ. ಆನಂತರ ಆರೋಗ್ಯದ ವಿಚಾರವನ್ನು ನೋಡ್ಕೊಳ್ಳೋದು, ಇದು ಒಂದನೇದು ವಿಚಾರಗಳು. ಆನಂತರ ಇವರು ಏನು ಮಾಡಬೇಕಂದ್ರೆ, ಇವರ ಒಡ ಹುಟ್ಟಿದವರ ಜೊತೆಗೆ, ಒಡ ಹುಟ್ಟಿದವರು ಅಥವಾ ಅಕ್ಕಪಕ್ಕದ ಮನೆಯವರು, ಸರೌಂಡಿಂಗ್ಸ್ ಅಥವಾ ಇವರ ಕಮ್ಯುನಿಕೇಷನ್ ಡಿವೈಸ್, ಅದು ಏನೇ ಇರ್ಬೋದು, ಕಮ್ಯುನಿಕೇಷನ್ ಅಂದರೆ ಮೊಬೈಲ್ಗೆ ಸಂಬಂಧಪಟ್ಟಂತೆ, ಲ್ಯಾಪ್ಟಾಪ್ಗೆ ಸಂಬಂಧಪಟ್ಟಂತೆ, ಅಕ್ಕಪಕ್ಕದ ಮನೆಯವರಿಗೆ ಸಂಬಂಧಪಟ್ಟಂತೆ, ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ, ಮಾತುಕತೆಯಲ್ಲಿ ಜಗಳ ಆಗುತ್ತಮ್ಮ, ಅರ್ಥ ಆಯ್ತಾ? ಸೊ ಅದರ ಬಗ್ಗೆ ಗಮನ ಕೊಡಬೇಕಮ್ಮ. ಈ ರಿಸಲ್ಟ್ ಪ್ರಾಮಿನೆಂಟ್ ಆಗಿ ಬಾರಿ ಬಾರಿಗೂ ಬರ್ತಾ ಇರ್ತದಮ್ಮ, ಅದರ ಬಗ್ಗೆ ಗಮನ ಕೊಡ್ತಾ ಹೋದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದೆ ನೋಡಿ. ಈಗ ರಾಹುಭುಕ್ತಿ ನಡೀತಾ ಉಂಟು, ರಾಹುಭುಕ್ತಿ ಇಲ್ಲಿವರೆಗೆ 2022 ಎಂಡ್ವರೆಗೆ ರಾಹುಭುಕ್ತಿ ಉಂಟಮ್ಮ. ರಾಹುಭುಕ್ತಿ ನಡೆದು ಈಗ 50 ಬರಬೇಕು, ರಾಹುಭುಕ್ತಿನೂ ಸ್ಟಾರ್ಟ್ ಆಗಿದೆ. ಈಗ ಏನಾಗುತ್ತೆ, ಅವರು ಒಂದು ಕಟ್ಟಿದ ಮನೆಯನ್ನು ತೆಗೆದುಕೊಳ್ತಾರಂತ ಇಂಡಿಕೇಷನ್ ಉಂಟಮ್ಮ, ಓಕೆನಾ? ಸೊ ಡೆಫಿನೆಟ್ ಆಗಿ ಕಟ್ಟಿದ ಮನೆ ತಗೊಳ್ತಾರಮ್ಮ ಅಥವಾ ಫ್ಲಾಟ್ ತಗೊಳ್ತಾರಮ್ಮ, ಓಕೆನಾ? ಪ್ರಯತ್ನ ಮಾಡಿ, ಗೊತ್ತಾಗುತ್ತೆ. ಕಟ್ಟಿದ ಮನೆ ಅಲ್ವಾ ಅದು? ಸೊ ಅದು ಬರುವ ವರ್ಷಕ್ಕೆ ಯೋಗಮ್ಮ ನಿಮಗೆ, ಓಕೆನಾ? ಸರಿ, ಒಳ್ಳೇದಾಗ್ಲಿ ಅಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ರೈಟಾ, ಬಂದ್ಬೇಡ. ಸೊ ಶುಕ್ರದ ನೋಡಿ, ಇವ್ರಿಗೆ ಶುಕ್ರದಶೆ ನಡೀತಾ ಉಂಟು ನೋಡಿ, ಏನೆಲ್ಲ ರಿಸಲ್ಟ್ ಕೊಡ್ತಾ ಉಂಟಲ್ವಾ. ಪ್ರಾಮಿನೆಂಟ್ ರಿಸಲ್ಟ್ ಈಗ ಬರ್ತಾ ಇಲ್ಲ, ಇನ್ನೂ ಸಮಯ ಉಂಟು. ಒಳ್ಳೆ ರಿಸಲ್ಟ್ ಬರ್ತದೆ, ಬಟ್ ನಾನು ಹೇಳಿದ ಆರೋಗ್ಯದ ವಿಚಾರಗಳು ಮತ್ತು ಕಮ್ಯುನಿಕೇಷನ್ ಡಿವೈಸ್ಗೆ ಸಂಬಂಧಪಟ್ಟಂತೆ, ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟ ಸರೌಂಡಿಂಗ್ಸ್ ಅಲ್ಲಿ ಜಗಳಗಳಾಗ್ಬೋದು ಅಂತ ಕೂಡ ಇಂಡಿಕೇಷನ್ ಇದೆ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕು, ಅನಿವಾರ್ಯತೆ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ. ರೈಟಾ, ಓಕೆ. ಸೊ ಇನ್ನು ಶುಕ್ರದಶೆ ನಡೆದಾಗ ಇಷ್ಟೆಲ್ಲ ಘಟನೆಗಳು ಘಟಿಸ್ತವೆ. ಇದಕ್ಕಿಂತ ಹೆಚ್ಚಾಗಿ ಅಂದರೆ ಅಲ್ಲಿ 4 ರಾಶಿಗಳು ಪ್ರಾಮಿನೆಂಟಾಗಿ ಕೆಲಸ ಮಾಡ್ತವೆ. 2ನೇ ಮನೆ, 7ನೇ ಮನೆ ಮತ್ತು ನಿಮ್ಮ ತುಲಾರಾಶಿ ಮತ್ತು ವೃಷಭ ರಾಶಿ, ಇಷ್ಟು ರಾಶಿ ಕೆಲಸ ಮಾಡುವಾಗ ಅದರಲ್ಲಿ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬಟ್ ನಾನು ಹೇಳಿದಂಥ ರಿಸಲ್ಟ್ ಪ್ರಾಮಿನೆಂಟಾಗಿ ಬರುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ. ಓಕೆನಾ? ಈಗ ರಾಹುದಶೆ ನಡೆದಾಗ, ರಾಹುದಶೆ ಈಗ ರಾಹುದಶೆ ನಡೆದಾಗ ಏನಾಗುತ್ತೆ, ರಾಹು ಬಂದು ನೈಸರ್ಗಿಕ ಜನ್ಮಗೊಂಡಲ್ಲಿಯ 11ನೇ ಮನೆ ಅಧಿಪತಿ ಆತ, ಓಕೆ. ಆತ ಕುಂಭರಾಶಿ ಅಧಿಪತಿ ರಾಹು ಅಂದರೆ. ಯಾವಾಗ ರಾಹುದಶೆ ನಡೀತೆ ನಿಮಗೆ, ನಿಮ್ಮ 11ನೇ ಮನೆ ಏನು ಅದು ಆಕ್ಟಿವೇಟ್ ಆಗುತ್ತೆ. ರಾಹುದಶೆ ನಡೆಯುವಾಗ ತುಂಬ ಜಾಗ್ರತೆ ಬೇಕು, ಯಾಕಂದರೆ ರಾಹು ಬಂದು ಫಾರಿನರ್ ಆತ, ಓಕೆ. ವಿದೇಶಿ ವ್ಯಕ್ತಿಗಳು ಅಥವಾ ವಿದೇಶದಿಂದ ಬಂದವರು ಅಥವಾ ಅಜ್ನಬಿ ವ್ಯಕ್ತಿಗಳು, ಅನ್ಯ ಧರ್ಮದ ವ್ಯಕ್ತಿಗಳು, ನಿಮ್ಮ ಧರ್ಮ ಯಾವುದುಂಟು ಅದಕ್ಕೆ ವಿರುದ್ಧವಾದ ಧರ್ಮದ ವ್ಯಕ್ತಿಗಳು ಅಂದರೆ ರಾಹು, ಓಕೆ. ರಾಹುದಶೆ ನಡೆಯುವಾಗ ಯಾಕೆ ಜಾಗೃತರಾಗಿರಬೇಕು, ಮೋಸ ಹೋಗುವಂಥ ಸಾಧ್ಯತೆಗಳು ರಾಹುದಶೆಯಲ್ಲಿ ತುಂಬ ಜಾಸ್ತಿ ಆಗಿಬಿಡ್ತವೆ. ಮೋಸ ಹೋಗ್ತೀರಾ, ಏನೋ ಕಿರಿಕಿರಿ ಆಗುತ್ತೆ ನಿಮಗೆ, ಇರಿಟೇಷನ್ ಆಗುತ್ತೆ, ಯಾರೋ ಮೋಸ ಮಾಡ್ತಾರೆ, ಹಣ ತಗೊಂಡು ಮೋಸ ಮಾಡ್ತಾರೆ, ಏನಾದರೂ ಒಂದು ಮೋಸ ಹೋಗುವಂಥ ಸಾಧ್ಯತೆಗಳು ರಾಹುದಶೆಯಲ್ಲಿ ತೀರಾ ಜಾಸ್ತಿ ಆಗಿಬಿಡ್ತವೆ. ಅದಕ್ಕೋಸ್ಕರ ರಾಹುದಶೆಯಲ್ಲಿ ನೀವೇನು ಮಾಡಬೇಕು, ವಿಶೇಷವಾಗಿ
ಪರಿಹಾರ ಹೇಳಿಕೊಡ್ತೇನೆ ನಿಮಗೆ. ಬಟ್ ವ್ಯವಹಾರ ಮಾಡುವಾಗ ತುಂಬ ಜಾಗೃತರಾಗಿರ್ಬೇಕಾದ ಅನಿವಾರ್ಯತೆ. ಏನೇ ವ್ಯವಹಾರ ಮಾಡಿದ್ರು ರಾಹುದಶೆ ನಡೀತಾ ಉಂಟು, ಅಲ್ಲಿ ರಾಹುದಶೆ ಅಂತ ಬಂದಿದೆ, ಅಲ್ಲಿ ಖಂಡಿತ ವ್ಯವಹಾರ ಮಾಡುವಾಗ ತೀರಾ ತೀರಾ ಜಾಗೃತೆ ಬೇಕು. 18 ವರ್ಷದ ರಾಹುದಶೆ ಯಾವಾಗ ನಿಮ್ಮನ್ನು ಕೆಳಗೆ ಹಾಕ್ತಾನೆ ಅಥವಾ ಯಾವಾಗ ಮೇಲೆ ಹಾಕ್ತಾನೆ ಒಂದು ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ರಾಹು ಎಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ 11ನೇ ಮನೆ ಆಕ್ಟಿವೇಟ್ ಆಗಿರ್ತದೆ ಪಕ್ಕ. ಬಟ್ ರಾಹು ಎಲ್ಲಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ರಾಹುದಶೆ ನಡೀತಾ ಉಂಟು, ರಾಹು ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಆಗ ಏನಾಗುತ್ತೆ ತುಂಬ ಲಾಭ ಗಳಿಸುವ ಸಲುವಾಗಿ ನೀವೇನೋ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಿ ಹಣವನ್ನೆಲ್ಲ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಇದನ್ನು ನೋಡ್ಕೊಳ್ಬೇಕು. ಈ ರೀತಿಯಾಗಿ ಅದನ್ನು ಕಂಪೇರ್ ಮಾಡ್ಕೊಂಡು ನೋಡಬೇಕಾದ ಅನಿವಾರ್ಯತೆ ಉಂಟು ರಾಹುದೇಶ ನಡೆದಾಗ. ಇನ್ನು ನಾರ್ಮಲ್ ಆದ ರಿಸಲ್ಟ್ ರಾಹುದೇಶದಲ್ಲಿ ಏನಿರ್ತದೆ ಅದನ್ನು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ಕಾರ. ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ಕಿಶೋರ್ ಹೇಳಿ, ಉಡುಪಿಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 12/6/73. 1973. ಓಕೆ, ಸಮಯ ಹೇಳಿ ಸರ್. 8:45 ಬೆಳಿಗ್ಗೆ. 8:45 ಬೆಳಿಗ್ಗೆ ಅಲ್ವಾ? ರೈಟ್ ಸರ್. ಓಕೆ, ಸ್ವಾತಿ ನಕ್ಷತ್ರ ತುಲಾರಾಶಿನ ನಿಮ್ಮ ಜಾತಕ? ಓಕೆ, ಬುಧ ದಶೆ ನಡೀತಾ ಉಂಟು ನಿಮ್ಮ ಜಾತಕದಲ್ಲಿ ಅಲ್ವಾ? ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ, ಓಕೆ ಪರವಾಗಿಲ್ಲ. ಹಾಗಾದ್ರೆ ನಿಮ್ಗೆ ಜಾತಕ ತೋರಿಸೋದಿಲ್ಲ ನೀವು ಯಾರಿಗೂ? ಹಾಗೆ ದಶೆ ಯಾವ್ದು ನಡೀತಾ ಉಂಟು ಅದೆಲ್ಲ ಗೊತ್ತಿಲ್ಲ ನಿಮಗೆ. ಓಕೆ ಓಕೆ, ನೋ ಪ್ರಾಬ್ಲಮ್. 2029 ನಿಮಗೆ ಬುಧ ದಶೆ ನಡೀತಾ ಉಂಟು ಸರ್. ಬುಧ ದಶೆಯಲ್ಲಿ ಒಂದಂತೂ ಸತ್ಯ ಸರ್, ಒಂದಂತೂ ಏನಾಗುತ್ತೆ ಅಂದರೆ ವ್ಯವಹಾರ ಮಾಡುವಾಗ ವ್ಯವಹಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಸರ್. ಹಣಕಾಸಿನ ಬಗ್ಗೆ ತುಂಬ ಗಮನ ಕೊಡಿ ಅಂತ ಒಂದೇ ಇಂಡಿಕೇಷನ್ ಉಂಟು. ಎರಡನೇ ಇಂಡಿಕೇಷನ್ ಏನುಂಟು, ನಿಮಗೆ ನರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತುಂಬ ಸಮಸ್ಯೆಗಳು ಉಂಟಾಗಬಹುದಂತ ಇಂಡಿಕೇಷನ್ ಉಂಟು ಸರ್. ಅರ್ಥ ಆಯ್ತಾ? ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ನನ್ನ ಮದುವೆ ಬಗ್ಗೆ ಒಂದು ಕೇಳಬೇಕು. ಯಾವುದರ ಬಗ್ಗೆ? ಮದುವೆ ಬಗ್ಗೆ ಸರ್. ಏನು ಮದುವೆ ಬಗ್ಗೆ ಏನು ತಿಳ್ಕೊಳ್ಬೇಕು ಸರ್? ಈಗ 47-48 ರನ್ನಿಂಗ್ ಆಗ್ತಾ ಉಂಟು, ಮದುವೆ ಬಗ್ಗೆ ಏನು ತಿಳ್ಕೊಳ್ಬೇಕು ಹೇಳಿ. ಮದುವೆ ಬಗ್ಗೆ ಏನು ತಿಳ್ಕೊಳ್ಬೇಕು? ಅಲ್ಲ, ಮುಂದೆ ಯೋಗ ಉಂಟಾ ಇನ್ನು ಇಲ್ವಾ ಯೋಗ? ಯಾವುದು ಮದುವೆ ಅದಾ ಸರ್? ನಿಮಗೆ ಮದುವೆನೇ ಆಗಿಲ್ವಾ? ಮದುವೆ ಬಗ್ಗೆ ತೋರಿಸೋದು ಇಲ್ಲಲ್ವಾ ಸರ್? ಜಾತಕನೇ ತೋರಿಸ್ತಾ ಇಲ್ಲಲ್ವಾ ಮದುವೆ ಆಗುತ್ತಾ ಇಲ್ವಾ ಅಂತ? ಅದರಲ್ಲಿ ತೋರಿಸೋದು ಎರಡೇ, ಮೋಸ ಹೋಗ್ತೀರಂತಲೇ ತೋರಿಸ್ತಾ ಉಂಟು, ಇನ್ನೊಂದು ಆರೋಗ್ಯದ ಸಮಸ್ಯೆಗಳನ್ನೇ ತೋರಿಸ್ತಾ ಉಂಟು ಸರ್. ಮದುವೆ ಒಂದು ಮಾತು ಹೇಳಿ ಸರ್, ಯಾಕೆ ಮದುವೆ ಆಗಿಲ್ಲ ನೀವು? ಅದು ಹೇಳಿ. ನಿಮಗೆ ಮದುವೆಯ ಮೋಕ ತುಂಬ ಬಂದು ಹೋಗಿದೆ ನಿಮಗೆ, ಬಟ್ ನೀವು ಯಾಕೆ ಆಗಲಿಲ್ಲ? ತರ್ಟಿಯ ಸೀರೀಸ್ ಅಲ್ಲಿ ಮ್ಯಾರೇಜ್ ಇವಾಗ ಸರ್, ನಿಮಗೆ 30 ಸೀರೀಸಲ್ಲಿ 30 ಸೀರೀಸ್ ಮೂವತ್ತರಿಂದ ಮೂವತ್ತೊಂಬತ್ತರೊಳಗೆ ಆಗ್ಬೇಕಂತ ಇಂಡಿಕೇಶನ್ ಸರ್. ಆ ಮೂಮೆಂಟಲ್ಲಿ ಆಗಿಲ್ಲ. ಈಗ ನಿಮಗೆ 40 ಸೀರೀಸ್ ನಡೀತಾ ಉಂಟು ಸರ್. 40 ಸೀರೀಸಲ್ಲಿ ರಾಹು ಕೆಲಸ ಮಾಡ್ತಾನೆ, 40 ಸೀರೀಸ್ ಕೂಡ ಮುಗ್ದು ಈಗ 50 ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ನಿಮಗೆ ಮದುವೆ ವಿಚಾರದಲ್ಲಿ ಮಾತ್ರ ನೋ ಅಂತ ಹೇಳ್ತೀನಿ ಸರ್. ನಾನು ತುಂಬ ಪ್ರೊಸೀಡ್ ಆಗಲಿಕ್ಕೆ ಬಿಡುವುದಿಲ್ಲ, ಬಟ್ ಮೋಸ ಹೋಗುವಂಥದ್ದಂತೂ ಉಂಟು, ಮತ್ತು ಆರೋಗ್ಯದ ವಿಚಾರದಲ್ಲಿ ತುಂಬ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ಸರ್ ನಿಮ್ಮ ಪಾಲಿಗೆ. ಓಕೆನಾ? ನಾನು ಇದರಲ್ಲಿ ಮದುವೆ ಬಗ್ಗೆ ಮಾತಾಡುವಾಗನೇ ಇಲ್ಲ ಸರ್ ಅಲ್ವಾ ಸರ್, ಈಗ 47 ರನ್ನಿಂಗ್ ಆದಾಗ. ರೈಟಾ? ಅರ್ಥ ಆಯ್ತಾ ನಿಮಗೆ? ನಾನು ಯಾವುದೇ ಕಾಮನ್ ಸೆನ್ಸ್ ಅನ್ನು ಇಟ್ಕೊಂಡು ಮದುವೆ ಬಗ್ಗೆ ಮಾತಾಡುವಾಗೇನೇ ಇಲ್ಲ, ನನಗೆ ಅದು ತೋರಿಸ್ತಾನೆ ಇಲ್ಲಲ್ವ ಮದುವೆ ವಿಚಾರದಲ್ಲಿ. ಸೊ ಪ್ರಾಬ್ಲಮ್ ಅಂತ, ಪ್ರಾಬ್ಲಮ್ ಅಂದರೆ ಮದುವೆ ಆದರೂ ಕೂಡ ಸಮಸ್ಯೆ ಇರ್ತದೆ, ಆ ಮಾತು ಬೇರೆ. ಬಟ್ ಇದು 32-39 ಅಲ್ಲಿ ಮ್ಯಾರೇಜ್ ಯೋಗ ಆಗಲೇ ನೀವು ಮಾಡ್ಕೊಂಡಿಲ್ಲ, ಇನ್ನು 42-49 ಏನು ಮಾಡ್ತೀರಾ? ನಾನು ಹೇಳಿದ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಟ್ಕೊಂಡು ಹೋಗಿ ಸರ್, ಖಂಡಿತ ಒಳ್ಳೇದಾಗಲಿ ನಿಮ್ಗೆ. ಓಕೆನಾ? ಓಕೆ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದ. ಇಂಥ ಜಾತಕ ಬಂದಾಗಲ್ವ ನಾವು ಕಾಮನ್ ಸೆನ್ಸನ್ನು ಉಪಯೋಗ ಮಾಡಬೇಕಾಗುತ್ತೆ. ಯಂಗ್ ಏಜಲ್ಲಿದ್ದಾಗ ಮದುವೆ ಬಗ್ಗೆ ಹೇಳಿಬಿಡು, ಇದು ತೋರಿಸಿದ್ರೆ ಹೇಳ್ಬೋದಪ್ಪ, ತೋರಿಸ್ತಾನೆ ಇಲ್ಲ ಏನಪ್ಪ ಮಾಡೋದು, ಮದುವೆಯಲ್ಲಿ ಹಿನ್ನಡೆ ಅಂತ ಉಂಟು ಬಟ್ ಮದುವೆನೇ ಆಗಿಲ್ಲ ಅಂತಾರೆ. ಓಕೆ, ಎನಿವೆ, ಸೊ ಇದೆಲ್ಲ ಸ್ಪೆಷಲ್ ಸ್ಪೆಷಲ್ ಜಾತಕ ಎಲ್ಲ ಇಂಥದ್ದು ಬರುವಂಥದ್ದು ಅಲ್ವಾ? ಯಾವಾಗ ಮದುವೆ ಯೋಗತ್ತು ಆ ಮೂಮೆಂಟಲ್ಲಿ ಆಲ್ಮೋಸ್ಟು ಏನೋ ಹಠ ಕಟ್ಟಿ ಮದುವೆ ಆಗಿಲ್ಲ, ಈಗ ಮದುವೆ ಆಗಲಿಕ್ಕೆ ಅದು ಬಿಡ್ತಾ ಇಲ್ಲ, ಅನುವು ಮಾಡಿ ಕೊಡ್ತಾ ಇಲ್ಲ. ಓಕೆನಾ? ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡಿಕೊಂಡೆ, ತುಂಬ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬರ್ಬೋದು ನಿಮಗೆ. ಓಕೆ, ರೈಟ್, ಗೊತ್ತಾಯ್ತು. ಬಂದ್ಬೇಡ ಈಗ. ಸೊ ರಾಹುದೇಶ ನಡೆದಾಗ ನಾರ್ಮಲ್ ಆದ ರಿಸಲ್ಟ್ ಏನಿರ್ತದೆ ರಾಹುದೇಶಲ್ಲಿ ಅಲ್ವಾ? ರಾಹುದೇಶದಲ್ಲಿ ವಿಶೇಷವಾಗಿ ನಾರ್ಮಲ್ ರಿಸಲ್ಟ್ ಇರ್ತದೆ, ಅದು ಏನಿರ್ತದಪ್ಪ ನೋಡಿ, ರಾಹುದೇಶದಲ್ಲಿ ವಿಶೇಷವಾಗಿ ನಿಮಗೆ ಲಾಭ ಬರುತ್ತೆ ಡೆಫಿನೆಟ್ ಆಗಿ. ಓಕೆ, ಲಾಭಸ್ಥಾನ ಕೆಲಸ ಮಾಡುವಾಗ ನಿಮಗೆ ಯಾವುದರ ಮುಖಾಂತರದ್ದು ಲಾಭ ಅಂತೂ ಖಂಡಿತ ಬಂದೇ ಬರುತ್ತದೆ. ಲಾಭದಲ್ಲಿ ಫ್ಲಕ್ಚುಯೇಷನ್ ಇರ್ತದೆ, ತುಂಬ ಲಾಭ ಒಮ್ಮೆಲೆ ಬಂದುಬಿಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಫಾರಿನ್ ಕಂಟ್ರಿಯಿಂದ ನಿಮಗೆ ಒಳ್ಳೆ ಲಾಭ ಬರ್ಬೋದು, ಫಾರಿನ್ ಕಂಟ್ರಿಯಿಂದ ಅಥವಾ ನೀವೇನಾದರೂ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದರ ಮುಖಾಂತರ ಲಾಭ ಬರ್ಬೋದು ನಿಮಗೆ, ಅದರ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಓಕೆ, ರಾಹುದೇಶ ನಡೆದಾಗ ಅಲ್ವಾ, ರಾಹುದೇಶ ನಡೆದಾಗ ವಿದೇಶದಿಂದ ಲಾಭ ಬರ್ಬೋದು ನಿಮಗೆ, ಅಜಿನಬಿ ವ್ಯಕ್ತಿಗಳಿಂದ ಲಾಭ ಬರ್ಬೋದು ನಿಮಗೆ. ಒಟ್ಟಾರೆ ಲಾಭ ಅಂತೂ ಬಂದೇ ಬರ್ತದೆ, ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿದ್ದರೆ ಅದರ ಮುಖಾಂತರ ಕೂಡ ಲಾಭ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ರಾಹುದೇಶದಲ್ಲಿ ಪ್ರಾಮಿನೆಂಟ್ ಆದ ಒಂದು ರಿಸಲ್ಟ್ ಇರ್ತದೆ ಏನಂದರೆ ಮನೆ ಮಾಡುವಂಥದ್ದು. ಖಂಡಿತವಾಗಿ ನೀವು ರಾಹುದೇಶದಲ್ಲಿ ಮನೆಯನ್ನು ಮಾಡಿಯೇ ಮಾಡ್ತೀರಾ, ಬಟ್ ಆ ಮನೆ ಹೇಗಿರ್ತದೆ ಅಂದರೆ ನೀವು ಮಾಡುವಂಥ ಮನೆ
ಕಟ್ಟಿದಂಥ ಮನೆ ಇರ್ತದೆ, ಕಟ್ಟಿದ ಬಿಲ್ಡಿಂಗ್ ಅನ್ನು ತೆಗೆದುಕೊಳ್ಬೋದು, ಕಟ್ಟಿದ ಫ್ಲಾಟನ್ನು ತೆಗೆದುಕೊಳ್ಬೋದು, ಕಟ್ಟಿದ ಮನೆಯನ್ನು ತೆಗೆದುಕೊಳ್ಬೋದು ಅಷ್ಟೇ ಹೊರತು ಕಟ್ಟಲಿಕ್ಕೆ ಅಂತೂ ಬಿಡುವುದಿಲ್ಲ, ಅದು ಕಟ್ಟುವಂಥದ್ದಿಲ್ಲ, ಕಟ್ಟಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಹಣಕಾಸು ಇರ್ತದೆ, ನೀವು ಯಾವುದಾದ್ರೂ ಫ್ಲ್ಯಾಟನ್ನು ಮನೆಯನ್ನು ಕಟ್ಟಿದಂಥ ಮನೆಯನ್ನು ಖರೀದಿ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತುಂಬ ಜಾಸ್ತಿ. ಅದು ರಾಹು ದಶೆ ನಡೆದಾಗ. ಈಗ ರಾಹು ದಶೆ ಪ್ರಾಮಿನೆಂಟ್ ಆಗಿ ತುಂಬ ಜನಕ್ಕೆ ರಿಸಲ್ಟ್ ಕೊಡ್ತಾ ಹೇಳುವುದಿಲ್ಲ. ರಾಹುವಿನ ಪೊಸಿಷನನ್ನು ನೋಡದೆ ಯಾವುದೇ ಕಾರಣಕ್ಕೂ ರಿಸಲ್ಟ್ನ ಬಗ್ಗೆ ಹೇಳುವಂತೇನೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ರಾಹು ಯಾವತ್ತಿದ್ರು ಕೂಡ ಉಲ್ಟಾ ಫಲವನ್ನು ಕೊಡುವ ಅಲ್ವಾ, ಆತ ಯಾವತ್ತಿದ್ರು ಕೂಡ ವಕ್ರಿಗತಿಯಲ್ಲಿ ಚಲನೆ ಮಾಡುವ ಉಲ್ಟಾ ಫಲವನ್ನು ಕೊಟ್ಟು ಬಿಡ್ತಾನೆ ಕೆಲವೊಂದು ಬಾರಿ. ಅದನ್ನು ನೋಡ್ಕೊಳ್ಬೇಕಾಗುತ್ತೆ, ಯಾವ ಲಗ್ನ ಇದೆ, ಅದು ಹೇಗೆ ಕೆಲಸ ಮಾಡ್ತಾನೆ, ಆತ ನಿಮ್ಮ ಕುಂಭರಾಶಿ ಎಲ್ಲಿ ಹೋಗಿಬಿಟ್ಟಿದೆ ಅಥವಾ 11 ಮನೆಯಲ್ಲಿ ಯಾವ ರಾಶಿ ಬಂದುಬಿಟ್ಟಿದೆ ಅದರ ಮೇಲಿಂದ ಡಿಪೆಂಡ್ ಮಾಡ್ತಾನೆ. ಬಟ್ ಕೆಲವೊಂದು ಬಾರಿ ಇಂತಹ ಒಂದು ಪ್ರಾಮಿನೆಂಟ್ ಆದ ರಿಸಲ್ಟ್ ಅವನ ಮುಖಾಂತರ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೋಸ್ಕರ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾನೆ. ಇನ್ನು ನಿಮಗೆ ರಾಹುದೇಶ ನಡೆದಾಗ ನಿಮ್ಮ ತಾಯಿಯ ಆರೋಗ್ಯ ಅಚಾನಕ್ ಆಗಿ ಪ್ರಾಬ್ಲಮ್ಗೆ ಒಳಗಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಕೆಲವೊಮ್ಮೆ ಪತ್ತೆ ಹಚ್ಚಲಿಕ್ಕೆ ಆಗದಂಥ ಕಾಯಿಲೆಗೆ ತಾಯಿ ಒಳಗಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ. ಇದರ ಬಗ್ಗೆ ಗಮನ ಕೊಡಬೇಕು, ತಾಯಿಯ ಬಗ್ಗೆ ತುಂಬಾ ಗಮನ ಕೊಡಬೇಕು, ಹೆಲ್ತ್ ವೈಸ್ ತುಂಬಾ ಗಮನ ಕೊಡಿ. ಸ್ವಲ್ಪ ಏನಾದರೂ ಅವರಿಗೆ ಹೆಚ್ಚು ಕಡಿಮೆ ಆಯಿತು ಡಾಕ್ಟರ್ ಬಳಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಬೇಕಾದಂಥ ಅನಿವಾರ್ಯತೆ ತುಂಬ ಜಾಸ್ತಿ ಇರ್ತದೆ. ಇನ್ನೇನಾಗುತ್ತೆ, ನಿಮ್ಮ ಒಡ ಹುಟ್ಟಿದವರಲ್ಲಿ ಯಾರಾದರೂ ಒಬ್ಬರು ವಿದೇಶ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅವರು ಅವರ ಹೈಯರ್ ಎಜುಕೇಷನ್ಗೆ ಬೇಕಾಗಿ ವಿದೇಶ ಪ್ರಯಾಣ ಮಾಡ್ಬೋದು, ಪ್ರೊಫೆಷನ್ಗೆ ಬೇಕಾಗಿ ಕೂಡ ವಿದೇಶ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತೇಳಿ. ಸೊ ಅದನ್ನು ಕೂಡ ಅವ್ರು ಖಂಡಿತ ಮಾಡ್ಕೊಳ್ಬೋದು. ಅದರ ಜೊತೆಗೆ ನಿಮಗೇನಾದರೂ ಮಕ್ಕಳು ಉಂಟು ಅಥವಾ ನಿಮಗೆ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ, ಆ ಮೂಮೆಂಟಲ್ಲಿ ನಿಮಗೆ ರಾಹುದೇಶ ನಡೀತಾ ಉಂಟು, ಸೊ ಮಕ್ಕಳ ಮದುವೆ ಯಾರದಾದರೂ ಒಬ್ಬರ ಮಕ್ಕಳ ಮದುವೆ ಆಗುವಾಗ ಅವರು ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ಅನ್ಯ ಧರ್ಮೀಯರ ಜೊತೆಗೆ ಮದುವೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಇದನ್ನು ಕೂಡ ನೋಡ್ಕೊಳ್ಬೇಕು. ಇನ್ನೇನಾಗುತ್ತೋ ಆಗುತ್ತಪ್ಪ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ರ ಮೇಲಿಂದ? ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಿಮ್ಮ ಹುಟ್ಟಿದ ದಿನಾಂಕ? 16/5/85. ಸಮಯ ಹೇಳಿಮ್ಮ. 3:50 ಬೆಳಿಗ್ಗೆ ಸರ್. 3:50 ಬೆಳಿಗ್ಗೆ. ನಿಮ್ಮ ನಕ್ಷತ್ರ ಹೇಳಿಮ್ಮ. ರೇವತಿ ನಕ್ಷತ್ರ ಮೀನರಾಶಿ. ಓಕೆ, ರೇವತಿ ನಕ್ಷತ್ರ ಮೀನರಾಶಿಯ ಜಾತಕ ಅಲ್ವಾ? ಆ ಮೀನರಾಶಿ. ಓಕೆ, ಪರವಾಗಿಲ್ಲ, ನೋಡೋಣ ಏನುಂಟಂತ ಜಾತಕದಲ್ಲಿ. ಶುಕ್ರದಶ ನಡೀತಾ ಉಂಟಮ್ಮ ಈಗ ಅಲ್ವಾ? ಶುಕ್ರದಶೆ ಮತ್ತೆ 30 ಸೀರೀಸ್ 30-35 ಸೀರೀಸ್ ನಡೀತಾಂಟಮ್ಮ. ಶುಕ್ರದಶಲ್ಲಿ ಕೆಲವೆಲ್ಲ ರಿಸಲ್ಟ್ ಇರ್ತದಮ್ಮ ನಿಮಗೆ. ಬಟ್ ಈ ಶುಕ್ರದಶಲ್ಲಿ ಏನಪ್ಪ ಇರ್ತದೆ ನೋಡಿ, ಒಂದೇದಾಗಿ ಶುಕ್ರದಶ ನಡೆದ ನಾನು ಮೊದಲೇ ಹೇಳಿದೆ, ಮದುವೆ ವಿಚಾರಗಳನ್ನು ಆತ ಮುಂದೆ ತರ್ತಾನಂತ. ಈ ಜಾತಕದಲ್ಲಿ ಕೂಡ ಹಾಗೇನೆ, ಮದುವೆ ವಿಚಾರದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಬೋದಮ್ಮ, ಅದರ ಬಗ್ಗೆ ನೋಡ್ಕೊಳ್ಬೇಕು. ಹೆಲ್ತ್ ವೈಸ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲಮ್ಮ, ಅದರ ಬಗ್ಗೆ ಕೂಡ ನೋಡ್ಕೊಳ್ಬೇಕಮ್ಮ. ಈಗ ಪ್ರಶ್ನೆ ನೀವೇ ಮಾಡಿಮ್ಮ. ನಾನು ಆಕ್ಚುಲಿ ಅದೇ ಶುಕ್ರದಶೆ ನಡೀತಾ ಇರ್ತೀವಿ, ನೀವು ಅದರ ಬಗ್ಗೆ ಮಾತಾಡ್ತಿದ್ದಾರಲ್ಲ, ನನ್ನ ಜಾತಕದ ಬಗ್ಗೆ ಏನಂತ ಕೇಳಿಕೆ ಮಾಡಿ. ಸೊ ನಾನು ಹೇಳಿದ ಅದು ರಿಸಲ್ಟ್ ಅಂತೂ ಇದ್ದೇ ಇರ್ತದಮ್ಮ ಶುಕ್ರದಶೆ ಬಗ್ಗೆ. ಓಕೆನಾ? ಓಕೆ, ನೀವು ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡೋದು ಅತ್ಯುತ್ತಮವಾದ ಪರಿಹಾರ ಅಮ್ಮ. ತುಂಬಾ ಜಾಗ್ರತೆ ಬೇಕಮ್ಮ ಈ ಜಾತಕದಲ್ಲಿ. ನಿಮಗೆ ಮದುವೆ ಆಗಿದೆಯಾ ತಾಯಿ? ಸೊ ಮದುವೆ ಆದಾಗ ಕೂಡ ಮದುವೆ ಡಿಸ್ಪ್ಯೂಟ್ಗೆ ಬರ್ತದೆ ಅಂತ ಇಂಡಿಕೇಶನ್ ಅಮ್ಮ. ತುಂಬಾ ಜಾಗ್ರತೆ ಬೇಕಮ್ಮ ಮದುವೆ ವಿಚಾರಗಳಲ್ಲಿ, ಆಯ್ತಾ? ಯಾಕಂದ್ರೆ ಶುಕ್ರದಶೆಯಲ್ಲಿ ಮದುವೆ ಅಂತೂ ಕೊಟ್ಟಿದ್ದಾನಾತ. ಬಟ್ ಕೆಲವೊಮ್ಮೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರು ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸ್ಬೋದು, ಅಥವಾ ಬರೇ ಮಾತು ಮಾತಿನಲ್ಲಿ ಜಗಳ ಕೂಡ ಆಗ್ತಾ ಇರ್ಬೋದು. ಇಂಥ ಸಮಸ್ಯೆಗಳು ಉಂಟಾಗ್ತಾವಮ್ಮ. ಯಾಕಂದರೆ ಯಾವಾಗಲೂ ಮೀನ ಲಗ್ನಕ್ಕೆ ಮದುವೆ ವಿಚಾರಗಳು ತುಂಬ ಚೆನ್ನಾಗಿ ಇರೋದೇ ಇಲ್ಲಮ್ಮ. ಅಲ್ಲಿ ಡಿಸ್ಪ್ಯೂಟ್ ಬಂದೇ ಬರ್ತದೆ, ಇರಿಟೇಷನ್ ಆಗಿಯೇ ಆಗ್ತದೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲಮ್ಮ. ಅದರಲ್ಲೂ ಕೂಡ ನಿಮ್ಮ ತುಲಾರಾಶಿಯಲ್ಲಿ ಕೇತು ಇರೋದರಿಂದ ಮಾತು ಮಾತಿನಲ್ಲೇ ಜಗಳಗಳು ಉಂಟಾಗ್ತಾ ಇರ್ತವೆ ಅಂದರೆ ಇಂಡಿಕೇಶನ್ ಅಮ್ಮ. ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರ್ತದಮ್ಮ. ಸೌದಾ? ಸೊ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡೋದು ಅತ್ಯುತ್ತಮವಾದ ಪರಿಹಾರಮ್ಮ. ಸೊ ಇದನ್ನು ಮಾಡ್ಕೊಂಡು ನೋಡಬೇಕಮ್ಮ. ನೀವು ತುಂಬ ಜಾಗೃತರಾಗಿರ್ಬೇಕಮ್ಮ. ಯಾಕಂದರೆ ನಿಮ್ಮ ಎರಡನೇ ಮನೆ ತುಂಬ ಕ್ಲಿಯರ್ ಆಗಿಲ್ಲ, ಎರಡನೇ ಮನೆಯಲ್ಲಿ ರಾಹು ಮತ್ತು ಮಾಂದಿ ಸೇರ್ಕೊಂಡ್ಬಿಟ್ಟಿದ್ದಾರಮ್ಮ. ಅದರಿಂದಾಗಿ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರಗಳು ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತವೆ. ಮತ್ತು ಏನಾದರೂ ಹೊಸದು ಮಾಡಲಿಕ್ಕೆ ಹೋದರೆ ಅಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ. ಈ ಜಾತಕಕ್ಕೆ ರಾಹು ಯಾರು, ರಾಹು ಬಂದು ವ್ಯಯಾಧಿಪತಿ, ಆತ ಬಂದು ಧನಸ್ಥಾನದಲ್ಲಿ ಸೇರ್ಕೊಂಡು ಬಿಟ್ಟಿರುವುದರಿಂದ ನಿಮ್ಮ ಕುಟುಂಬವನ್ನು ಅಥವಾ ನಿಮ್ಮ ಹಣಕಾಸಿನ ವಿಚಾರವನ್ನು ಮುಂದುವರಲಿಕ್ಕೆ ಆತ ಬಿಡುವುದಿಲ್ಲಮ್ಮ. ಅರ್ಥ ಆಯ್ತಾ? ಆತ ಹಣವನ್ನು ಖರ್ಚು ಮಾಡಿ ಬಿಡ್ತಾನೆ, ಯಾವುದೇ ಕಾರಣ ಕೂಡ ಉಳಿಸಲಿಕ್ಕೆ ಆತ ಅಷ್ಟು ಇಂಟ್ರೆಸ್ಟನ್ನು ಕೊಡುವುದಿಲ್ಲಮ್ಮ. ಗೊತ್ತಾಯ್ತಮ್ಮ? ಸರಿ, ಇಷ್ಟು ಮಾಡ್ಕೊಳ್ಳಿಮ್ಮ, ಪರವಾಗಿಲ್ಲ. ಬಟ್ ತುಪ್ಪವನ್ನು ದಾನ ಮಾಡೋದ್ರಿಂದ ನನ್ನ ಲೆಕ್ಕದಲ್ಲಿ ಅತ್ಯುತ್ತಮವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರ್ತದಮ್ಮ. ಅಂತ ಸಮಸ್ಯೆಗಳು ಉಂಟಾಗುವುದಿಲ್ಲಮ್ಮ. ಓಕೆನಾ? ಸರಿಮ್ಮ, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ತಮಗೆ. ಓಕೆ, ಸೊ ರಾಹುದೇಶ ನಡೆದಾಗ
ಎಲ್ಲಿವರೆಗೆ ಬಂತು? ನಿಮ್ಮ ಒಡ ಹುಟ್ಟಿ ನಿಮ್ಮ ತಾಯಿ ಆಯಿತು, ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇನ್ನು ನಿಮ್ಮ ಮಕ್ಕಳು ಏನಾದರೂ ಮದುವೆಯ ಒಂದು ಹಂತಕ್ಕೆ ಬಂದುಬಿಟ್ಟಿದ್ದಾರೆ ಅಂದರೆ ಅದರಲ್ಲಿ ಯಾರಿಗಾದರೂ ಒಬ್ಬರಿಗೆ ಲವ್ ಮ್ಯಾರೇಜ್ ಆಗುವಂಥದ್ದು, ಅದು ಅನ್ಯ ಧರ್ಮೀಯರ ಜೊತೆಗೆ ಮದುವೆ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಆಗಿಬಿಡ್ತದೆ, ಅಥವಾ ಫಾರಿನರ್ ಜೊತೆಗೆ ಮದುವೆ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಆಗಿಬಿಡ್ತದೆ. ಅದರ ಜೊತೆಗೆ ನಿಮ್ಮ ತಂದೆಯ ಒಡ ಹುಟ್ಟಿದವರು, ತಂದೆ ಒಡ ಅದರಲ್ಲಿ ಕೂಡ ಚಿಕ್ಕವರು ಯಾರಾದರೂ ಇದ್ದರೆ ಅಥವಾ ತಂದೆ ಒಡ ಹುಟ್ಟಿದ ಯಾರಾದರೂ ಇದ್ದರೆ ಅವರು ನಿಮಗೆ ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಖಂಡಿತ ಇರ್ತದೆ. ರಾಹುದೇಶ ನಡೆದಾಗ ಅವರೇನಾದರೂ ನಿಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲರು, ಅದರ ಬಗ್ಗೆ ಗಮನ ಕೊಡಬೇಕು. ಅದರ ಜೊತೆಗೆ ನಿಮಗೆ ನಿಮ್ಮ ಹಿರಿಯರ ಪ್ರಾಪರ್ಟಿ ಅಲ್ವಾ, ನಿಮ್ಮ ಹಿರಿಯರ ಪ್ರಾಪರ್ಟಿ ಏನಾದರೂ ಉಂಟು ಅಂತ ಇಟ್ಕೊಳ್ಳುವ. ಸೊ ಆ ಪ್ರಾಪರ್ಟಿ ಯಾವತ್ತಿದ್ರು ಕೂಡ ಕೋರ್ಟ್ ಕಚೇರಿಗೆ ಹೋಗಿ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಅದರ ಬಗ್ಗೆ ಮಾತುಕತೆ ನಡೀಬೋದು, ಇನ್ನು ಅದು ಸರಿಯಾದ ರೀತಿಯಲ್ಲಿ ಬಟವಾಡೆ ಕೂಡ ಆಗದೇ ಇರ್ಬೋದು. ಆಗ ಏನಾಗುತ್ತೆ, ಕೋರ್ಟ್ ಕಚೇರಿಗೆ ನಾವು ಎಲ್ಲೋ ಸರೆಂಡರ್ ಆಗಬೇಕಾದ ಅನಿವಾರ್ಯತೆ, ಅಥವಾ ಕೋರ್ಟ್ ಕಚೇರಿಗೆ ಹೋಗಿ ಆ ಪ್ರಾಪರ್ಟಿ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಇದನ್ನು ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಆನಂತರ ನಿಮಗೆ ಮದುವೆ ಆಗಿದರೆ, ನಿಮಗೆ ಮದುವೆ ಆಗಿದರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರು ಅಲ್ವಾ, ಅವರಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ಇದನ್ನು ನಾನು ಹೇಳಿದಂಥ ನೀವು ಅದನ್ನು ಪರಿಗಣಿಸೋದು ಬೇಕಾಗಿಲ್ಲ, ಜಾತಕವನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕು. ಬಟ್ ಮೇ ಬಿ ಕೆಲವೊಂದು ಬಾರಿ, ಬಹುಶಃ ಕೆಲವೊಂದು ಬಾರಿ ಅಂತಹ ಸಾಧ್ಯತೆಗಳು ತೀರಾ ಜಾಸ್ತಿ, ಅಂತಹ ಸಾಧ್ಯತೆಗಳು ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ಅನ್ಯಥಾ ನಿಮ್ಮ ಲೈಫಲ್ಲಿ ಅದು ವಿಪರೀತ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಯಾಕಂದರೆ ನಿಮ್ಮ ಪಾರ್ಟ್ನರ್ ಯಾರೇ ಇದ್ರು ಕೂಡ, ನೀವು ಹೆಣ್ಣಾದರೆ ಗಂಡು, ಗಂಡಾದರೆ ಹೆಣ್ಣು, ಯಾರು ಪಾರ್ಟ್ನರ್ ಇರ್ತಾರೆ ಅವರಿಗೆ ಮ್ಯಾರಿಟಲ್ ಅಫೇರ್ಸ್ ಬರುವಂಥದ್ದು ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂದರೆ ಪ್ರೀತಿ ಪ್ರೇಮ ಅಂತ ಏನೋ ಮಾಡ್ಕೊಂಡಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕು, ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಇನ್ನು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತೀರಾ ಅಥವಾ ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಸಂಬಳದಲ್ಲಿ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸಂಬಳ ಕೊಡದೇ ಹೋಗ್ಬೋದು, ಸಂಬಳವನ್ನು ಹಿಡಿದಿಟ್ಕೊಳ್ಬೋದು, ಅಥವಾ ಸಂಬಳವನ್ನು ವರ್ಷಕ್ಕೆ ಒಮ್ಮೆ ಅಂತ ಕೊಡ್ತಾ ಬರ್ಬೋದು. ಈ ರೀತಿಯಾಗಿ ಕೂಡ ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದನ್ನು ಕೂಡ ಗಮನ ಕೊಡುವ ಗಮನದಲ್ಲಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ. ಇನ್ನು ನೀವೇನಾದರೂ ಒಂದು ಪ್ರಾಪರ್ಟಿ ಮಾಡಿದ್ದೀರಿ ಅಂತಂದರೆ ಆ ಪ್ರಾಪರ್ಟಿ ಮುಖಾಂತರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅದರಲ್ಲೂ ಕೂಡ ನೀವೇನಾದರೂ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರೆ, ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರೆ ಸಮಸ್ಯೆಗಳು ಉಲ್ಫನಗೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದರಿಂದಾಗಿ ರಾಹುದೇಶ ನಡೆಯುವಾಗ ಯಾವುದೇ ರೀತಿಯಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೋಗಬಾರ್ದು, ಬಟ್ ಬುಕ್ತಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿರಬೇಕು, ಶನಿ ಬಂದು ಕನ್ಸ್ಟ್ರಕ್ಷನ್ನ ಕಾರಕ ಜೊತೆಗೆ ಅಲ್ಲಿ ಚಂದ್ರ ಕೂಡ ಚೆನ್ನಾಗಿರಬೇಕು. ಚಂದ್ರ ಚೆನ್ನಾಗಿದ್ದರೆ, ಶನಿ ಮತ್ತು ಚಂದ್ರ ಚೆನ್ನಾಗಿದೆ, ಕನ್ಸ್ಟ್ರಕ್ಷನ್ ಮಾಡ್ಬೋದು. ಅದ್ರಗಡೆ ಕೂಡ ರಾಹುವಿನಲ್ಲಿ ಶನಿ ಭುಕ್ತಿ ಬಂದಾಗ, ರಾಹುವಿನಲ್ಲಿ ಚಂದ್ರ ಭುಕ್ತಿ ಬಂದಾಗ ಇಂತಹ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗುವಂಥ ಸಾಧ್ಯತೆಗಳನ್ನು ಆತ ತೋರಿಸ್ಕೊಡ್ತಾನೆ ನಿಮಗೆ, ಅದರ ಮುಂದೆ ಹೋಗ್ಬೋದು ಅಂತೇಳಿ ಪರವಾಗಿಲ್ಲ. ಯಾವಾಗ ರಾಹುದೇಶ ನಡೀತದೆ ಆಗ ನಿಮ್ಮ ಸ್ವಂತ ಗಾಡಿಯನ್ನು ಡ್ರೈವಿಂಗ್ ಮಾಡಿಕೊಂಡು ಹೋಗುವಾಗ ತುಂಬ ಜಾಗ್ರತೆ ಬೇಕು, ಅನ್ಯಥಾ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ. ತುಂಬ ಸುಲಭ ಅಲ್ಲ. ರಾಹುದೇಶ ನಡೆದಾಗ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ತಾಯಿಗೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರೋದ್ರಿಂದ ರಾಹುದೇಶ ನಡೆಯುವಾಗ ಎಲ್ಲ ವಿಚಾರದಲ್ಲಿ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಬಟ್ ನಿಮಗೇನಾದರೂ ಕಟ್ಟಿದ ಮನೆಯನ್ನು ತೆಗೆದುಕೊಳ್ಳುವಂಥದ್ದು, ಫ್ಲ್ಯಾಟನ್ನು ತೆಗೆದುಕೊಳ್ಳುವಂಥದ್ದು, ಬಿಲ್ಡಿಂಗನ್ನು ತೆಗೆದುಕೊಂಡು ಆ ಯೋಗವನ್ನು ಡೆಫಿನೆಟ್ ಆಗಿ ಅದು ಕ್ರಿಯೇಟ್ ಮಾಡ್ತಾನೆ, ಅದನ್ನು ನೀವು ಮಾಡ್ಕೊಳ್ಬೋದು, ಅದರಲ್ಲಿ ಸಮಸ್ಯೆಗಳು ಇರುವುದಿಲ್ಲ. ಒಂದು ವೇಳೆ ರಾಹುದೇಶ ನಡೆಯುವುದಕ್ಕಿಂತ ಮುಂಚೆನೇ ಅಲ್ವಾ ನಿಮಗೆ ಕುಜದೇಶ ನಡೀತಾ ಇರ್ತದಲ್ಲ, ಆ ಮೂಮೆಂಟಲ್ಲಿ ನಿಮಗೇನೋ ಪ್ರಾಪರ್ಟಿ ಮಾಡೋದು ಯೋಗ ಕೊಟ್ಟಿರ್ತಾನೆ, ಅದು ಆ ಮೂಮೆಂಟಲ್ಲಿ ಪ್ರಾಪರ್ಟಿ ಮಾಡಿರ್ತೀರಾ, ನಂತರ ರಾಹುದೇಶ ಸ್ಟಾರ್ಟ್ ಆಗುತ್ತೆ. ತೆಗೆದುಕೊಂಡಂಥ ಪ್ರಾಪರ್ಟಿಯಲ್ಲಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ. ನಾನು ಹಾಗೇನೆ ಇಟ್ಟುಕೊಳ್ಬೇಕಾದನ್ನು ಪರವಾಗಿಲ್ಲ, ಮಾರುವುದಕ್ಕೆ ಏನೂ ತೊಂದರೆ ಇಲ್ಲ ಅಂತೇಳಿ. ಬಟ್ ಕನ್ಸ್ಟ್ರಕ್ಷನ್ ಮಾಡುವುದಾದರೆ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು, ಅದರ ಬಗ್ಗೆ ಗಮನ ಕೊಡಿಪ್ಪ, ತುಂಬ ಚೆನ್ನಾಗಿರ್ತೀರ. ಇನ್ನೇನು ಮಾಡ್ತದೆ ರಾಹುದೇಶ ಹೇಳಿಕೊಡ್ತೇನೆ, ಕರೆ ಇಲ್ಲಿದ್ದರೆ ಜಸ್ಟ್ ಮಾತಾಡ್ಬಿಡೋಣ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ನಮಸ್ಕಾರ. ಯಾರು ಮಾತಾಡ್ತಿದ್ದೀರಿ ಸರ್? ಇದು ಗಗನ ಹರ್ಷಜ್ಜ ಅಂತ. 26/12/95 3:45 ಸಂಜೆ. ಆಯ್ತು ಸರ್. ಸರ್, ಎಲ್ಲಿಂದ ಕರೆ ಮಾಡುದು ನೀವು? ಉದ್ಯೋಗದ ಬಗ್ಗೆ ಕೇಳಲಿಕ್ಕೆ ಸರ್. ನನಗೆ ಮಾತಾಡ್ಲಿಕ್ಕೆ ಬಿಡಿ ಸರ್. ನೀವು ಒಂದು ಉಸಿರು ತೆಗೆದ್ರಿ, ಅಲ್ಲಿಂದ ನನಗೆ ಯಾವುದು ಮಾತಾಡ್ಲಿಕ್ಕಿಲ್ಲ ಅಲ್ವಾ, ನನಗೆ ಕೇಳಲಿಕ್ಕೇನೆ ಇಲ್ಲ ಏನು ಅಂತ ಅಲ್ವಾ. ಅಂತ ಪರಿಸ್ಥಿತಿ. ಗಗನ್ ಅವರೇ, ಗಗನ್ ಅಂತ ನಿಮ್ಮನ್ನ ಗಗನ್ ಅಂತಲೇ ಕರೀತಾರಾ? ಅಲ್ಲ ಅಲ್ಲ ಸರ್, ನನ್ನ ಮಗ. ಹಾಗೆ ಹೇಳಿ ಸರ್, ಹಾಗೆ ಹೇಳಬೇಕು, ನನ್ನ ಮಗ ಗಗನ ಅಂತ. ಈಗ ನೀವೇ ಅಂತ ಹೇಳಿ ನನಗೆ ಯಾರ್ದಂತ ಜಾತಕ ಗೊತ್ತಾಗಬೇಕು ತಾನೇ. ನೀವು ಯಾರು ಮಾತಾಡ್ತಿದ್ದೀರ, ಅವನ ತಂದೆ ಮಾತಾಡ್ತಿದ್ದೀರಾ ಅಥವಾ ತಿದ್ದಮ್ಮೆಯವರು ಮಾತಾಡ್ತಿದ್ದೀರಾ, ಗೊತ್ತಾಗಬೇಕು ತಾನೇ ಯಾರು ಅಂತ. ನೀವು ಅದನ್ನು ಹೇಳುವುದೇ ಇಲ್ಲ, ಪಟ 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 ಅಂತ ಹೇಳ್ತಾ ಹೋಗ್ತೀರ. ಓಕೆ, ಇದರ ಅರ್ಥ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ನಿಮ್ಮ ಮಗ ಏನು ಕಲ್ತಿರ್ತಾನೆ ಅದರಲ್ಲಿ ಅವನಿಗೆ ಅವನ ಫೌಂಡೇಶನ್ ಸರಿ ಇಲ್ಲ ಅಂತ ಆಯಿತು ಅಂದರೆ ಯಾವುದೇ ಜಾಬ್ಗೆ ಹೋಗಬೇಕಾದ್ರೂ ಕೂಡ ಅದರಲ್ಲಿ ನಾಲೆಜ್ ಕಡಿಮೆ ಅಂತ ಆಯಿತು, ಮತ್ತು ಜಾಬ್ ಸಿಗುವುದಿಲ್ಲ ಸರ್. ಹೌದಾ? ಹೌದಾ ಸರ್? ಅದು ಕೂಡ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಮಗ ಇದ್ದಾನಲ್ಲಿ, ಅವನ ಹತ್ರ ಕೊಡಿ ಮಾತಾಡ್ತೀನಿ ನಾನು. ಕೊಡಿ ಅವನ ಹತ್ರ ಕೊಡಿ. ಓಕೆ, ಮಗನ ಹತ್ರ ಕೊಡಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್.
ಯಾಕೆ ಅಪ್ಪನ ಕೈಯಲ್ಲಿ ಫೋನ್ ಕೊಟ್ಟು ಸುಮ್ಮನೆ ಕೂತಿದ್ದೀರಾ? ಅಯ್ಯೋ, ಅವರು ಅವರು ಹೋದ್ರು ಮರ ರೈಲ್ ಹೋದಾಗೆ ಡಬ ಡಬ ಡಬಡ ಅಂಬಂತ ನಂಗೆ ಇಲ್ಲಿ ಅದಕ್ಕೆ ಶುರುವಾಯ್ತು. ಎನಿವೆ, ನೀವು ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ನೋಡಿ, ಅವ್ರು ಮಾತಾಡಿದ ರೀತಿ ನೋಡಿದರೆ ಏನಾಗುತ್ತೆ, ನೀವು ಯಾವ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತೀರ ಅಲ್ಲಿ ಏನಾಗುತ್ತೆ, ನಿಮಗೆ ಸ್ವಲ್ಪ ಆ ನಾಲೆಜ್ನ ಕಡಿಮೆ ಇರ್ತದೆ, ಅದ್ರ ಮುಖಾಂತರ ಏನಾಗುತ್ತೆ ಕೆಲಸ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗಿಬಿಡ್ತದೆ. ಇಲ್ಲಿ ಏನಾಗುತ್ತೆ, ಈ ಜಾತಕದಲ್ಲಿ ಈಗ ಪ್ರಾಮಿನೆಂಟ್ ಆಗಿ ರಾಹು ದೇಶ ನಡೀತಾ, ಓಕೆನಾ? ರಾಹು ದೇಶ 2020 ಎಂಡ್ವರೆಗೆ, ಈ ವರ್ಷ ಎಂಡ್ವರೆಗೆ ರಾಹು ದೇಶ ಇರ್ತದೆ. ಆನಂತರ ನಿಮಗೆ ಗುರು ದೇಶ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫ್ ಸ್ಟಾರ್ಟ್ ಆಗದೆ ಗುರು ದೇಶ ಸ್ಟಾರ್ಟ್ ಆದಂದ್ರೆ ನಿಮ್ಮ ಲೈಫು ಚೆನ್ನಾಗಿ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗುತ್ತೆ, ಚೆನ್ನಾಗಿರ್ತದೆ. ಗುರುದೇಶ ನಡೆದಾಗ ಆ ಮೂಮೆಂಟಲ್ಲಿ ನಿಮಗೆ ಕೆಲಸ ಸಿಗುವಂಥ ಯೋಗ ತುಂಬ ಜಾಸ್ತಿ. ಆ ಮೂಮೆಂಟಲ್ಲಿ ಡೆಫಿನೆಟ್ ಆಗಿ ನಿಮಗೆ ಕೆಲಸ ಸಿಗುತ್ತೆ. ಬಟ್ ಗುರುದೇಶನೇ ಬರಬೇಕು ಸರ್, ಅದಕ್ಕಿಂತ ಮುಂಚೆ ಟೆಂಪರರಿ ಕೆಲಸ ಸಿಗುತ್ತೆ. ಟೆಂಪರರಿಯಾಗಿ ಮಾಡ್ಕೊಂಡಿರ್ತೀರ, ಬಟ್ ಯಾವುದೇ ಕೆಲಸ ಮಾಡಿಕೊಂಡ್ರು ಕೂಡ ನಿಮಗೆ ಅದು ತುಂಬ ಒಂದು ಹಣಕಾಸಿನ ವಿಚಾರದಲ್ಲಿ ಇಷ್ಟವರೆಗೂ ಕೂಡ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿಲ್ಲ. ಹಣಕಾಸನ್ನು ಕಡಿಮೆ ಕೊಟ್ಟಿರ್ತಾರೆ, ಅಥವಾ ಮೋಸ ಮಾಡಿರ್ತಾರೆ, ಅಥವಾ ಅಲ್ಲಿ ನೋವನ್ನು ಕೊಟ್ಟಿರ್ತಾರೆ. ಹೌದಾ ಸರ್? ಹಾಗಾದ್ರೆ ಗುರುದೇಶ ಬಂದಾಗ ಏನಾಗುತ್ತೆ? ಗುರುದೇಶ ಬಂದಾಗ ಪರವಾಗಿಲ್ಲ ಅಂತ ಹೇಳ್ತೇನೆ. ಗುರುದೇಶ ಬಂದಾಗ ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ಇಲ್ಲಿ ನಿಮ್ಮ ಭಾಗ್ಯಸ್ಥಾನ ಕೆಲಸ ಮಾಡುತ್ತೆ. ಆನಂತರ ಸೂರ್ಯ ಕೆಲಸ ಮಾಡ್ತಾನೆ, ಸೂರ್ಯ ಬಂದು ಲಾಭಾಧಿಪತಿ ಭಾಗ್ಯದಲ್ಲಿದ್ದಾನೆ, ಸೊ ಕೆಲಸ ಸಿಗುತ್ತೆ ನಿಮಗೆ. ಅದರ ಜೊತೆಗೆ ಇಲ್ಲಿ ಬುಧ ಕೆಲಸ ಮಾಡ್ತಾನೆ, ಬುಧ ಅಷ್ಟಮದಲ್ಲಿದ್ದಾನೆ, ಲಾಭಸ್ಥಾನಕ್ಕೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಲಾಭವನ್ನು ಅದರ ಮುಖಾಂತರ ಕೊಡಬಲ್ಲ. ಹಾಗಾದ್ರೆ ಏನಾಗುತ್ತೆ ನಿಮಗೆ? ನಿಮಗೆ ಗುರುದೇಶ ಸ್ಟಾರ್ಟ್ ಆದ ನಂತರ ಡೆಫಿನೆಟ್ ಆಗಿ ನಿಮಗೆ ಕೆಲಸ ಸಿಗುತ್ತೆ. ಅಲ್ಲಿವರೆಗೆ ಅಷ್ಟು ಸುಲಭದಲ್ಲಿ ಕೆಲಸ ಸಿಗಲಿಕ್ಕೆ ಆತ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನು ಮಾಡಬೇಕು, ನಿಮ್ಗೆ 20ರ ಸೀರೀಸ್ ಅದನ್ನು 20 ಸೀರೀಸ್ ನಡೀತಾ ಉಂಟು. ನಿಮಗೆ 20 ಸೀರೀಸಲ್ಲಿ ಏನಾಗುತ್ತೆ, ಕೆಲವೆಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ ಉಂಟಾಗುತ್ತೆ ಸರ್, ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ನಿಮ್ಮ ಕುಟುಂಬದಲ್ಲಿಯೇ, ನಿಮ್ಮ ಕುಟುಂಬದಲ್ಲಿ ಮಾತುಕತೆಯಲ್ಲಿ ಜಗಳ ಆಗುತ್ತೆ ಸರ್, ಗೊತ್ತಾಯ್ತಾ? ನಿಮ್ಮ ಕುಟುಂಬದಲ್ಲಿ ಮಾತುಕತೆಯಲ್ಲಿ ಜಗಳ, ಅದು ಕೂಡ ದೈವಕ್ಕೆ ಸಂಬಂಧಪಟ್ಟಂತೆ, ದೇವರಿಗೆ ಸಂಬಂಧ, ಆ ವಿಚಾರದಲ್ಲಿ ಕುಟುಂಬದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇದು 30ರವರೆಗೂ, ನಿಮಗೆ 20ರಿಂದ 29ರವರೆಗೆ ಕೂಡ ಈ ಒಂದು ಘಟನೆಗಳು ಘಟಿಸ್ತಾನೆ ಇರ್ತವೆ, ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಬಾಕಿ ವಿಚಾರ ಪರವಾಗಿಲ್ಲ, ಯಾಕಂದರೆ ರಾಹುದೇಶದಲ್ಲಿ ಎಲ್ಲ ಅನುಭವ ಆಗಿದೆ ನಿಮಗೆ, ನನ್ನ ಲೆಕ್ಕದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಅನುಭವ ಆಗಿದೆ ನಿಮಗೆ ರಾಹುದೇಶದಲ್ಲಿ. ಹೌದಾ ಸರ್? ತುಂಬ ನೀವು ಏನು ನೋವು ಅನುಭವಿಸ್ತೀರ ಅಂತ ಅಂದು, ನೋವು ಏನು ನೋವು ಅಂತ ಹೇಳ್ತಲ್ಲ, ನೋವು ಅನುಭವಿಸ್ತೀರ, ಅದು ಕೂಡ ನಿಮ್ಮ ತಂದೆ ಒಳ ಹುಟ್ಟಿದವರು ಇರ್ಬೋದು, ಅವ್ರ ಜೊತೆ ಈಗಷ್ಟೇ ರಾಹುವಿನೆಲ್ಲ ಎಲ್ಲ ಹೇಳಿದಲ್ವ, ಅದೆಲ್ಲ ರಾಹುವಿನ ಬಗ್ಗೆ ಅದು ನಿಮಗೆ ಬಂದಿರುವಂಥದ್ದೆಲ್ಲ, ಓಕೆನಾ? ಸರಿ, ಓಕೆ, ಗೊತ್ತಾಯ್ತು ಸರ್, ಒಳ್ಳೇದಾಗಲಿ ನಿಮಗೆ, ಗುರುದೇಶ ಬರಲಿ ಸರ್, ಕೆಲಸ ಸಿಗುತ್ತೆ, ಓಕೆನಾ? ಓಕೆ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ನಿಮಗೆ. ಓಕೆ, ರಾಹುದೇಶ ನಡೆದಾಗ ನೋಡಿ, ಅವರಿಗೆ ಎಲ್ಲ ಅವರೆಲ್ಲ ಕೇಳಿಕೊಂಡಿದ್ರು ರಾಹುದೇಶ ನಡೆಯುವ ಏನೆಲ್ಲ ಆಗುತ್ತೆ ಅಂತ. ಸೊ ಅವ್ರಿಗೆ ಅದೆಲ್ಲ ಅನುಭವ ಆಗಿದೆ ರಾಹುದೇಶ ನಡೆಯುವಾಗ ಏನೆಲ್ಲ ಆಗುತ್ತೆ ಅಂತ. ಸೊ ಈ ರೀತಿಯಾಗಿ ರಾಹುದೇಶ ನಡೆದಾಗ ಕೆಲವೆಲ್ಲ ರಿಸಲ್ಟ್ ಇರ್ತದೆ. ಬಟ್ ರಾಹುವನ್ನು ನೋಡ್ಕೊಳ್ಬೇಕು. ರಾಹು ಈ ಒಂದು ಕಲಿಯುಗದಲ್ಲಿ ರಾಹು ಮತ್ತು ಶನಿ ವಿಶೇಷ ರೀತಿಯಲ್ಲಿ ನಮಗೆ ಫಲವನ್ನು ಕೊಡುವವರು. ಅದರ ಜೊತೆಗೆ ತುಂಬ ನಿಮಗೆ ಕೋಟಿಗಟ್ಟಲೆ ಬೇಕು, ಲಕ್ಷಗಟ್ಟಲೆ ಬೇಕು, ರಾಹು ಮತ್ತು ಶನಿ ಮುಖಾಂತರನೇ ಬರಬೇಕೇ ಹೊರತು ಬೇರೆ ಯಾರ ಮುಖಾಂತರ ಕೂಡ ಬರುವುದಿಲ್ಲ ಅಂತ ಹೇಳ್ತೇನೆ. ಇದನ್ನು ಗಮನದಲ್ಲಿಸ್ಕೊಂಡು ಹೋಗಬೇಕಾಗುತ್ತೆ. ಅದರಿಂದ ರಾಹುದೇಶ ನಡೆದಾಗ ಆತ ಹೇಗಪ್ಪ ಕೆಲಸ ಮಾಡ್ತಾನೆ ಅಲ್ವ, ಈಗ ಈ ಜಾತಕವನ್ನು ನೋಡ್ಕೊಂಡಾಗ, ಈಗ ಯಾರು ಗಗನ ಎನ್ನುವ ಜಾತಕವನ್ನು ಕೊಟ್ಟಿದ್ದಾರೆ, ಅವರು ಜಾತಕವನ್ನು ನೋಡ್ಕೊಂಡಾಗ ಏನಾಗುತ್ತೆ, ರಾಹು ಲಗ್ನದಲ್ಲಿದ್ದಾನೆ ಮಾಂದಿ ಜೊತೆಗಿದ್ದಾನೆ, ಅದು ಅದಕ್ಕೋಸ್ಕರ ಏನಾಗುತ್ತೆ ಲೈಫಲ್ಲಿ ತುಂಬ ಮೋಸ ಹೋಗ್ತಾರೆ ಅಂತ ಇಂಡಿಕೇಶನ್ ಅನ್ನು ಕೊಡ್ತಾ ಉಂಟು. ಬಟ್ ಅವರಿಗೆ ರಾಹುದೇಶ ಈಗ ಮುಗಿತಾ ಉಂಟು, ಅದರ ಮುಖಾಂತರ ಸ್ವಲ್ಪ ಗೆಲುವನ್ನು ಸಾಧಿಸುವಂಥ ಸಾಧ್ಯತೆಗಳು ಅವರಿಗೆ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಆಯ್ತಾ ನಿಮಗೆ? ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ರಾಹು ಹೇಗೆ ಕೆಲಸ ಮಾಡಿದೆ. ಪ್ರತಿಯೊಂದು ದಶೆಯಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅಟ್ರಿಬ್ಯೂಟ್ಸ್ ಇರ್ತದೆ, ಬೇರೆ ಬೇರೆ ರೀತಿಯ ಫಲಗಳಿರ್ತವೆ. ಸೊ ಅದನ್ನು ಕೆಲವೊಮ್ಮೆ ಅನುಭವಿಸಬೇಕಾಗುತ್ತೆ. ಕೆಲವೊಮ್ಮೆ ಕರ್ಮದ ಫಲಗಳು ಅಲ್ವಾ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲಗಳೇನುಂಟು ಅದೆಲ್ಲ ದುತ್ ಅಂತ ಎದುರು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಆ ಮೂಮೆಂಟಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ನೀವೆಷ್ಟು ಕಷ್ಟಪಡ್ತೀರಾ ಅಷ್ಟು ಒಳ್ಳೆಯ ದಿನಗಳನ್ನು ಮುಂದೆ ಕಾಣುವಂಥ ಸಾಧ್ಯತೆ ತೀರಾ ಜಾಸ್ತಿ. ನೀವೆಷ್ಟೇ ಕಷ್ಟಪಡಿ, ಎಷ್ಟು ಕಷ್ಟಪಡ್ತೀರಾ ಅಷ್ಟು ಒಳ್ಳೆಯ ದಿನಗಳು ನಿಮಗೆ ಡೆಫಿನೆಟ್ ಆಗಿ ಬಂದೇ ಬರ್ತವೆ ನಿಮಗೆ. ಬಟ್ ನಿಮ್ಮ ಹಾರ್ಟ್ ಅಂತೂ ಕ್ಲಿಯರ್ ಆಗಿರಬೇಕಪ್ಪ. ಬೇರೆಯವ್ರ ಬಗ್ಗೆ ತುಂಬ ನಂಜುಗಾರೋದು, ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದು, ಬೇರೆಯವ್ರ ಬಗ್ಗೆ ಅಸಹ್ಯ ಪಡೋದು ಇದೆಲ್ಲ ಬೇಕಾಗಿಲ್ಲ. ಇದೆಲ್ಲ ಬಿಟ್ಟರೆ ನಿಮಗೆ ಮುಂದಿನ ದಿನಗಳು ಆಶಾದಾಯಕ ಅಂತ ಡೆಫಿನೆಟ್ ಆಗಿ ನಾನು ಹೇಳಬಲ್ಲೆ. ಓಕೆನಾ? ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಹರೀಶ್ ಅಂತ, ಮಂಗಳೂರಿಂದ. ಹೆಸರು? ಹಲೋ, ಹರೀಶ್ ಅಂತ, ಮಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? 18-7. ಓಕೆ, ಹಲೋ ಹೇಳಿ ಹೇಳಿ. 18-7-66. ಓಕೆ, ಸಮಯ ಹೇಳಿ ಸರ್. ಬೆಳಿಗ್ಗೆ 9:20. ಇದು ಯಾರ್ದು ಡೇಟ್ ಆಫ್ ಬರ್ತ್ ಸರ್? ಇದು ನನ್ನದೇ ಸರ್. ನಿಮ್ಮದೇ? ಓಕೆ ಓಕೆ, ನೋಡೋಣ. ನಿಮ್ಮ ಜಾತಕ ನಕ್ಷತ್ರ ಹೇಳಿ ಸರ್. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಅಲ್ವಾ? ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ, ಹರೀಶ್ ಅಂತ ಹೆಸರಿಟ್ಕೊಂಡು ಬಿಟ್ಟಿದ್ದೀರಾ. 50ರ ಸೀರೀಸ್ ನಡೀತಾ ಉಂಟು, 54 ರನ್ನಿಂಗ್ ಆಗ್ತಾ ಉಂಟು. ಈಗ 54 ಏನಾಗುತ್ತೆ, 54 ಆಗಲಿ ಅಥವಾ 50ರ ಸೀರೀಸ್ ಆಗಲಿ ಅಥವಾ ಈ ವರ್ಷನೇ ಆಗಲಿ ಸರ್, ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸಲಿಕ್ಕೆ ಅನುಭವಿಸುವಂಥ ಯೋಗ ಸರ್. ಅರ್ಥ ಆಯ್ತಾ ನಿಮಗೆ? ಹಲೋ ಹಲೋ, ಹೇಳಿ ಸರ್. ನಾನು ಹೇಳಿದ ಅರ್ಥ ಆಯ್ತಾ? ನೋಡಿ, ಹಣಕಾಸಿನ ವಿಚಾರದಲ್ಲಿರ್ಬೋದು ಅಥವಾ ಈ ವರ್ಷ ಅಥವಾ ಈ ತಿಂಗಳು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥ ಯೋಗ ಸರ್. ಅದರ ಜೊತೆಗೆ ನೀವೇನಾದರೂ ಮನೆ ಬಗ್ಗೆ ಏನಾದರೂ ಪ್ಲಾನ್ ಮಾಡಿದರೆ ಅದರಲ್ಲಿ ಕೂಡ ಹಿನ್ನಡೆಯನ್ನು ಅನುಭವಿಸುವಂಥ ಯೋಗ. ಆನಂದರೆ ಏನಾದರೂ ಕೆಲಸ ಇದ್ದರೆ ಸರ್, ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಕೆಲಸ ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥ ಯೋಗ ಸರ್ ನಿಮ್ಮ ಬಳಿಗೆ, ಗೊತ್ತಾಯ್ತಾ? ಆಯ್ತು, ಮಾತಾಡಿ ಸರ್.
ಅಯ್ಯೋ ಪ್ರಶ್ನೆ ಕೇಳಿ ಸರ್, ನೀವು ನಾನು ಸುಮ್ಮನೆ ಇಲ್ಲಿ ಬಡ್ಕೊಳ್ಳುದು, ಹೇಳಿ ಪ್ರಶ್ನೆ ಕೇಳಿ. ಮನೆ ಬಗ್ಗೆ ಲಾಸಸ್ ತೋರಿಸ್ತಾ ಉಂಟು ಸರ್, ಆಗುದಿಲ್ಲ, ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅದು. ಹಾ, ಈ ವರ್ಷ ಇಲ್ಲ, ಮುಂದೆ ಹೋಗ್ಲಿಕ್ಕೆ ಬರುವ ವರ್ಷ ಮನೆ ಕಟ್ಟುದು. ಇನ್ನು ಬರುವ ವರ್ಷ 100% ಮನೆ ಆಗುತ್ತೆ ನಿಮ್ಗೆ, ಈ ವರ್ಷ ಆಗುದಿಲ್ಲ, ನೀವೇನೇ ಮಾಡಿದ್ರು ಕೂಡ ಲಾಸ್ ಆಗುತ್ತೆ ಸರ್. ಆಯ್ತಾ, ನಿಮ್ಗೆ ಅನುಭವ ಬಂದಿರ್ಬೇಕಲ್ಲ ಏನೆಲ್ಲ ಮಾಡಿದಿರಂತ. ಸೊ ಎಲ್ಲಿ ಮನೆ ಆಗುತ್ತೆ, ಆಗುದಿಲ್ಲ, ತುಂಬಾ ಲಾಸ್ ಅಂದ್ರೆ ಹಣಕಾಸು ತುಂಬಾ ಕಳ್ಕೊಳ್ತೀರಂತ ಉಂಟು, ಅದ್ರ ಜೊತೆ ಕೆಲಸ ಕಳ್ಕೊಳ್ತೀರಂತ ಉಂಟು. ಅಂದ್ರೆ ಈ ವರ್ಷ ಟೋಟಲ್ ಆಗಿ ಲಾಸಸ್ ಅನ್ನ ತೋರಿಸ್ತಾ ಉಂಟು, ಬಟ್ ಬರುವ ವರ್ಷಕ್ಕೆ ಸಂಬಂಧಪಟ್ಟಿದೆ ಡೆಫಿನೆಟ್ ಆಗಿ ಮನೆ ಕಟ್ತೀರಂತ ಉಂಟು. 100% ಮನೆ ಕಟ್ಟುವಂತ ಯೋಗ ಬರುವ ವರ್ಷ 2021 ಅಲ್ಲಿ ಮನೆ ಅಂತೂ ಕಟ್ಟಿಯೇ ಕಟ್ತೀರಂತ, ತುಂಬಾ ಚೆನ್ನಾಗಿರುತ್ತೆ. ಒಂದು ಮಾತು ಹೇಳಿ ಸರ್, ಹೋದ ವರ್ಷ ನಿಮಗೆ ಮನೆ ಕಟ್ಟುವಂತ ಯೋಗ ಇತ್ತು, ಏನ್ ಮಾಡಿದ್ದೀರಾ? ಅದೇ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದೆ, ಅಲ್ಲಿಗೆ ಸ್ಟಾಪ್ ಆಯ್ತು. ಹಾಗಾದ್ರೆ ಈ ವರ್ಷ ಆಗುದಿಲ್ಲ, ಬರುವ ವರ್ಷ ಆಗ್ತದೆ. ಓಕೆನಾ? ಸರಿ, ಒಳ್ಳೆದಾಗ್ಲಿ ಸರ್, ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ. ಓಕೆನಾ? ರೈಟ್, ಗೊತ್ತಾಯ್ತು. ಸೊ ರಾಹುದೇಶ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಯ್ತು ನಿಮಗೆ. ರಾಹುದೇಶ ಏನಪ್ಪ ಪರಿಹಾರ ಮಾಡಬೇಕಲ್ಲ, ಪರಿಹಾರ ತುಂಬಾ, ಒಂದು ದುರ್ಗಾದೇವಿ ಟೆಂಪಲ್ಗೆ ಭೇಟಿ ಮಾಡಬೇಕು, ದುರ್ಗಾ ಪರಮೇಶ್ವರ ಟೆಂಪಲ್ಗೆ ಭೇಟಿ ಮಾಡ್ತಾ ಬರಬೇಕು, ಆ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನವನ್ನು ಮಾಡಬೇಕು. ಆನಂತರ ಕಪ್ಪು ಉದ್ದಿದೆಯಲ್ಲ, ಕಪ್ಪು ಉದ್ದು, ಕಪ್ಪು ಉದ್ದನ್ನು ಒಂದು ಹಿಡಿ ಇಟ್ಕೊಂಡು, ಯಾಕೆ ಯಾರಿಗೆಲ್ಲ ರಾಹು ತುಂಬ, ನೀವು ಮೋಸ ಹೋಗಿಬಿಟ್ಟಿದ್ದೀರಾ, ನಿಮಗೆ ತುಂಬ ತೊಂದರೆ ಕ್ರಿಯೇಟ್ ಆಗಿದೆ, ತಂದೆ ಕಡೆಯವರಿಂದ ತೊಂದರೆ ಕ್ರಿಯೇಟ್ ಆಗಿದೆ, ಅಥವಾ ಮಕ್ಕಳಿಂದ ತೊಂದರೆ ಕ್ರಿಯೇಟ್ ಆಗಿದೆ, ಇನ್ನೇನೇ ಇದ್ರು ಕೂಡ ಮೋಸ ಹೋಗಿದ್ದೀರಾ, ಮೋಸ ಹೋಗಿದ್ದೀರಿ ಅಂತ ಒಂದು ಶಬ್ದನೇ ಬಂದರೆ ಸಾಕು, ಅಥವಾ ಎಲ್ಲ ಒಂದು ಕಡೆ ಯಾವುದೇ ಒಂದು ಕೆಲಸ ಪ್ರೊಸೀಡ್ ಆಗ್ತಾ ಇಲ್ಲ, ಫಾರಿನ್ಗೆ ಹೋಗ್ತಾ ಆಗ್ತಾ ಇಲ್ಲ, ಮೋಸ ಎನ್ನುವುದು ಕೀವರ್ಡ್ ಆಗಿತ್ತು. ಆ ಕೀವರ್ಡ್ ಬಂದಾಗ ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಕಪ್ಪು ಉದ್ದಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಹೊರಗೆ ಬಿಸಾಡುವುದರಿಂದ, ಅದು ಕೂಡ ರಾತ್ರಿ ಹೊತ್ತು ಮಾಡುವುದರಿಂದ, ರಾತ್ರಿ ಸೂರ್ಯ ಮುಳುಗಿದ ನಂತರ ಮಾಡುವುದರಿಂದ ಒಳ್ಳೆ ರಿಸಲ್ಟನ್ನು ರಾಹುವಿನ ಮುಖಾಂತರ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಯಾರಿಗಾದರೂ ನಮ್ಮನ್ನು ಭೇಟಿ ಮಾಡಬೇಕು ಅಥವಾ ನಿಮಗೆ ಕನ್ಸಲ್ಟೇಷನ್ ಬೇಕು ಅಂದರೆ ನನ್ನ ನಂಬರ್ಗೆ ಕರೆ ಮಾಡಿ, ತುಂಬ ಚೆನ್ನಾಗಿರ್ತದೆ. ಈಗ ನಮ್ಮ ಸಂಖ್ಯಾ ಜ್ಯೋತಿಷ ಮುಗಿಸುವಂತ ಹೊತ್ತಾಗಿದ್ದಪ್ಪ, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.